ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನೇತ್ರಾವತಿ ಮೇಡಮ್ ಇವತ್ತಿನ ಕರೆಂಟ್ ಅಫೇರ್ಸ್ ಮಾಹಿತಿಯೊಂದಿಗೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ವಿಶೇಷ ಇನಿಷಿಯೇಟಿವ್ಸ್ಗಳನ್ನು ಇವತ್ತಿನ ಸೆಷನ್ಗಳಲ್ಲಿ ನಾವು ನೋಡ್ತೀವಿ ಸೊ ತಡ ಮಾಡದೆ ಶುರು ಮಾಡೋಣ ನಿನ್ನೆ ಕೇಂದ್ರ ಸರ್ಕಾರದ ಸಚಿವರು ಈ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಂತ ಹೇಳಿ ಹೇಳ್ತೀವಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಮಂತ್ರಾಲಯ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಇವರು ಹುನಾರ್ ಹ್ಯಾಟ್ಸ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಇನಾಗ್ರೇಟ್ ಮಾಡಿದ್ದು ನಾವು ನೋಡ್ತೀವಿ ಇಲ್ಲಿ ಹುನಾರ್ ಹ್ಯಾಟ್ಸ್ ಅನ್ನುವಂಥದ್ದು ಏನಿದು ಸೊ ಇಲ್ಲಿ ಇದು ಹೋನಾರ್ ಅಂತ ಹೇಳಿ ನೀವು ಹಿಂದಿ ಶಬ್ದ ಅಂಥೇಳಿ ಅಂದರೆ ಕಲೆ ಅಂತ ಹೇಳಿ ಅರ್ಥ ಕೊಡುತ್ತೆ ಹೌದಾ ಹೋನಾರಿ ಹೇಳಿ ಅಂತಂದ್ರೆ ಬುದ್ಧಿವಂತಿಕೆ ಕಲೆ ಅನ್ನುವಂಥ ಅರ್ಥ ಕೊಡ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಆ ಶಬ್ದ ಇಲ್ಲಿ ಯೂಸ್ ಮಾಡಿದ್ದಾರೆ ಹೋನಾರ್ ಹ್ಯಾಟ್ಸ್ ಅಂತ ಹೇಳಿ ಇಟ್ ಈಸ್ ಆನ್ ಎಕ್ಸಿಬಿಷನ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಇದು ಒಂದು ಏನಪ್ಪ ಅಂದ್ರೆ ಪ್ರದರ್ಶನ ವಸ್ತು ಪ್ರದರ್ಶನ ಇದು ಎಕ್ಸಿಬಿಷನ್ ಇದು ಯಾವುದ್ರದ್ದು ಇಟ್ಸ್ ಅ ಹ್ಯಾಂಡಿ ಹ್ಯಾಂಡ್ ಹ್ಯಾಂಡ್ಕ್ರಾಫ್ಟ್ಸ್ ಆ್ಯಂಡ್ ಟ್ರೆಡಿಷನಲ್ ಪ್ರಾಡಕ್ಟ್ಸ್ ಮೇಡ್ ಬೈ ಆರ್ಟಿಸನ್ಸ್ ಫ್ರಾಮ್ ದ ಮೈನಾರಿಟಿ ಕಮ್ಯುನಿಟೀಸ್ ಅಂಥೇಳಿ ಅಂದ್ರ ನಮ್ಮ ದೇಶದ ಅಲ್ಪಸಂಖ್ಯಾತ ಸಮುದಾಯದವರೇನಿದ್ದಾರೆ ಈ ಅಲ್ಪಸಂಖ್ಯಾತ ಸಮುದಾಯದವರಿಂದ ಮಾಡಲ್ಪಟ್ಟಂತಹ ಈ ಕರಕುಶಲ ವಸ್ತುಗಳೇನಿದ್ದಾವ ಆ ಕರಕುಶಲ ವಸ್ತುಗಳ ಒಂದು ವಸ್ತು ಪ್ರದರ್ಶನ ಅದನ್ನೇ ಹುನಾರ್ ಹ್ಯಾಟ್ಸ್ ಅಂತ ಹೇಳಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ನೋಡಿ ನೇರವಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಹುನಾರ್ ಹ್ಯಾಟ್ಸ್ ಏನಿದು ಅಂತ ಹೇಳಿ ಕಳೀತಾರೆ ಇದು ಕೇಂದ್ರ ಸರ್ಕಾರ ಅದರಲ್ಲೂ ಏನು ಅಲ್ಪಸಂಖ್ಯಾತರ ವ್ಯವಹಾರಗಳ ಮಂತ್ರಾಲಯದವರು ನಮ್ಮ ದೇಶದಲ್ಲಿ ಬರುವಂತಹ ಅಲ್ಪಸಂಖ್ಯಾತರೇನಿದ್ದಾರೆ ಈ ಅಲ್ಪಸಂಖ್ಯಾತರ ಅವರ ಅವರ ಅವರು ತಯಾರಿಸಿದಂಥ ಕರಕುಶಲ ವಸ್ತುಗಳಿಗೆ ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸ್ತಾ ಇದ್ದಾರೆ ಅದನ್ನೇ ನಾವು ಹುನಾರ್ ಹ್ಯಾಟ್ಸ್ ಅಂತ ಹೇಳ್ತೀವಿ ಮತ್ತು ನೋಡಿರಿ ಇಲ್ಲಿ ಒಂದು ಶಬ್ದ ಬಳಕೆಯಾಯಿತು ಇವುಗಳು ತುಂಬ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಮೈನಾರಿಟಿ ಅಂತ ಬಂತು ಅಲ್ಪಸಂಖ್ಯಾತರು ಹೇಳಿ ಬಂತು ಹಾಗಾದರೆ ಅಲ್ಪಸಂಖ್ಯಾತರಂದ್ರೆ ಯಾರು ಯಾವ ಆಧಾರದ ಮೇಲೆ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ಗುರುತಿಸ್ಲಾಗುತ್ತೆ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಳ್ತವೆ ಸಿ ಅಲ್ಪಸಂಖ್ಯಾತರು ಅಂದ ತಕ್ಷಣ ನಮ್ಮಲ್ಲಿ ನಾವು ಬೌದ್ಧರು ಜೈನರು ಸಿಖ್ಖರು ಕ್ರಿಶ್ಚಿಯನ್ಸು ಅಂತ ಹೇಳ್ತಾ ಹೋಗ್ತೀವಿ ಆದರೆ ಭಾರತದ ಸಂವಿಧಾನ ಏನಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎರಡು ರೀತಿಯ ಅಲ್ಪಸಂಖ್ಯಾತರನ್ನ ಗುರುತಿಸಿದೆ ಅಲ್ಪಸಂಖ್ಯಾತರು ಅನ್ನುವಂಥದ್ದು ಅದರ ಹೆಸರೇ ಹೇಳುವ ರೀತಿಯೊಳಗ ಒಂದು ಪ್ರದೇಶದಲ್ಲಿ ಆ ನಿರ್ದಿಷ್ಟ ಸಮುದಾಯದವರ ಜನಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಇತ್ತು ಅಂದರೆ ಅದನ್ನು ಅಲ್ಪಸ ಅವರನ್ನು ಅಲ್ಪಸಂಖ್ಯಾತರು ಅಂತ ಕರೀತಾರೆ ಆ ಪ್ರದೇಶದಲ್ಲಿ ವಾಸ ಮಾಡುವಂಥವ್ರು ಏನಿರ್ತಾರೆ ಆ ಒಟ್ಟು ವಾಸ ಮಾಡುವಂಥವರಲ್ಲಿ ಅವರ ಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಅಂದರೆ ಅವರನ್ನು ಅಲ್ಪಸಂಖ್ಯಾತರು ಅಂತ ಕರಿತೀವಿ ಈಗ ನಮ್ಮ ದೇಶದಲ್ಲಿ ಎರಡು ರೀತಿ ಅಲ್ಪಸಂಖ್ಯಾತರನ್ನು ಸಂವಿಧಾನ ಗುರುತಿಸುತ್ತೆ ಒಂದು ಭಾಷಾ ಅಲ್ಪಸಂಖ್ಯಾತರು ಲಿಂಗ್ವಿಸ್ಟಿಕ್ ಮಿನಾರಿಟಿ ಅಂತ ಹೇಳ್ತೀವಿ ಇನ್ನೊಂದು ಧಾರ್ಮಿಕ ಅಲ್ಪಸಂಖ್ಯಾತರು ರಿಲಿಜಿಯಸ್ ಮಿನಾರಿಟಿ ಅಂತ ಹೇಳ್ತೀವಿ ಎರಡು ರೀತಿಯಾಗಿ ಈಗ ನಾವು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಬಂದಾಗ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟು ಹಿಂದೂಗಳಿದ್ದಾರೆ ಹದಿನಾಲ್ಕು ಪರ್ಸೆಂಟು ಇಸ್ಲಾಂ ಬಾಂಧವರಿದ್ದಾರೆ ಉಳಿದವರೆಲ್ಲ ಇತರೆ ಧರ್ಮದವರು ಹಂಗಾಗಿ ನಾವು ಹಿಂದೂಗಳನ್ನು ಧಾರ್ಮಿಕ ಬಹುಸಂಖ್ಯಾತರು ಅಂತೀವಿ ಉಳಿದವರನ್ನು ಧಾರ್ಮಿಕ ಅಲ್ಪಸಂಖ್ಯಾತರು ಹೇಳಿ ಗುರುತಿಸ್ಕೊತೀವಿ ಇದು ಧರ್ಮದ ಆಧಾರದ ಮೇಲೆ ಹಾಗೆ ಭಾಷೆಯ ಆಧಾರದ ಮೇಲೆ ಕೂಡ ಅಲ್ಪಸಂಖ್ಯಾತರನ್ನ ಗುರುತಿಸ್ಕೊತಾರೆ ಈಗ ಕರ್ನಾಟಕ ಅಂತ ನಾವು ಉದಾಹರಣೆಯಾಗಿ ತಗೊಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷಿಕರು ಅಂತ ಬಂದಾಗ ಅರವತ್ತಾರು ಪರ್ಸೆಂಟ್ ಜನ ಕನ್ನಡ ಮಾತಾಡ್ತಾರೆ ಕರ್ನಾಟಕದಲ್ಲಿ ಅಂಥೇಳಿ ಹೌದಾ ಹಾಗಾಗಿ ಕರ್ನಾಟಕದಲ್ಲಿರುವ ಕನ್ನಡ ಭಾಷಿಕರೇನಿದ್ದಾರೆ ಭಾಷಾ ಬಹುಸಂಖ್ಯಾತರು ಕರ್ನಾಟಕದಲ್ಲಿರುವ ತೆಲುಗು ಮಾತಾಡೋರು ತುಳು ಮಾತಾಡೋರು ಕೊಂಕಣಿ ಮಾತಾಡೋರು ಬೇರೆ ಬೇರೆ ಮರಾಠಿಯಂಥ ಭಾಷೆಯನ್ನು ಮಾತಾಡೋರು ಇವರು ಅಲ್ಪಸಂಖ್ಯಾತರಾಗ್ತಾರೆ ನೋಡಿರಿ ಮರಾಠಿ ಭಾಷಿಕರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಅದೇ ಮರಾಠಿ ಭಾಷಿಕರು ಮಹಾರಾಷ್ಟ್ರದಲ್ಲಿ ಬಹುಸಂಖ್ಯಾತರಾಗ್ತಾರೆ ಸೊ ನೀವು ಅದು ಕ್ಯಾಲ್ಕುಲೇಷನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತೇಳಿ ಸೊ ಈ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಸಂವಿಧಾನಬದ್ಧವಾಗಿ ಅಂತ ನೋಡೋದಾದರೆ ಭಾರತದ ಸಂವಿಧಾನ ಒಬ್ಬ ಅಲ್ಪಸಂಖ್ಯಾತರ ಕಮಿಷ್ನರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಾವು ಸಂವಿಧಾನಾತ್ಮಕ ಸಂಸ್ಥೆಗಳು ಸಂವಿಧಾನೇತರ ಸಂಸ್ಥೆಗಳು ಅಂಥೇಳಿ ಸಂವಿಧಾನದಲ್ಲಿ ನೋಡ್ತಾ ಬರ್ತೀವಿ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತಾರೆ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂದರೆ ಸಂವಿಧಾನದ ವಿಧಿಗಳಿಗೆ ಅನುಗುಣವಾಗಿ ಸ್ಥಾಪನೆಯಾಗಿರುವ ಸಂಸ್ಥೆಗಳು ಅಂತ ಕರಿತೀವಿ ಹೌದಾ ಎಕ್ಸಾಂಪಲ್ ಈಗ ಆರ್ಟಿಕಲ್ ಸಂವಿಧಾನದಲ್ಲಿ ಎರಡುನೂರ ಎಂಬತ್ತು ಹೇಳ್ತದೆ ಹಣಕಾಸು ಆಯೋಗ ಮಾಡಿಕೊಳ್ಳಿ ಸೊ ಹಣಕಾಸು ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಚುನಾವಣಾ ಆಯೋಗ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಚುನಾವಣಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆ ಆರ್ಟಿಕಲ್ ಟೂ ಸಿಕ್ಸ್ಟಿ ಟು ಅಂತರಾಜ್ಯ ಜಲವಿವಾದ ಪರಿಹಾರ ಮಂಡಳಿ ಅಂತ ಹೇಳುತ್ತೆ ಹಾಗಾಗಿ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ ಅಟಾರ್ನಿ ಜನರಲ್ ಅಡ್ವೊಕೇಟ್ ಜನರಲ್ ನ್ಯಾಷನಲ್ ಕಮಿಷನ್ ಆನ್ ಎಸ್ ಸಿ ನ್ಯಾಷನಲ್ ಕಮಿಷನ್ ಆನ್ ಎಸ್ ಟಿ ನ್ಯಾಷನಲ್ ಕಮಿಷನ್ ಆನ್ ಒ ಬಿ ಸಿ ನೋಡ್ರಿ ಹಾಗೆ ಅಲ್ಪಸಂಖ್ಯಾತರ ಆಯುಕ್ತರು ಆಯೋಗ ಅಲ್ಲ ಆಯುಕ್ ಇದೇನಿದೆ ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳು ಇನ್ನು ಸಂವಿಧಾನೇತರ ಸಂಸ್ಥೆಗಳು ಅಂತ ಹೇಳಿ ಅಂದರೆ ಈ ಸಂಸ್ಥೆಗಳನ್ನು ಸಂವಿಧಾನದ ವಿಧಿಗೆ ಅನುಗುಣವಾಗಿ ಸ್ಥಾಪನೆ ಮಾಡಿರಲ್ಲ ಬದಲಿಗೆ ಸಂಸತ್ತಿನ ಒಂದು ಕಾಯ್ದೆನೋ ಅಥವಾ ಕಾರ್ಯಾಂಗದ ಒಂದು ಆಜ್ಞೆಯ ಮೂಲಕನೋ ಇವುಗಳನ್ನು ರಚನೆ ಮಾಡಿಕೊಂಡಿರ್ತೀವಿ ಉದಾಹರಣೆಯಾಗಿ ನೀತಿ ಆಯೋಗ ಅಂತ ಹೇಳ್ತೀವಿ ಲೋಕ್ಪಾಲ್ ಅಂತ ಹೇಳಿ ಹೇಳ್ತೀವಿ ಸಿ ಬಿ ಐ ಅಂತ ಹೇಳ್ತೀವಿ ಸಿ ವಿ ಸಿ ಅಂತ ಹೇಳ್ತೀವಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ನೋಡಿರಿ ಇವೆಲ್ಲ ಏನು ಬರ್ತವೆ ಸಂವಿಧಾನೇತರ ಸಂಘಟನೆಗಳು ಅಂತ ಕರೀತಾರೆ ಇಲ್ಲೇನಿದೆ ಮೈನಾರಿಟಿ ಆಫೀಸರ್ ಏನಿದ್ದಾರೆ ಆಯುಕ್ತರು ಏನಿದ್ದಾರೆ ದೇಶಕ್ಕೊಬ್ಬರು ಇರ್ತಾರೆ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅವುಗಳ ಅವರ ಹೆಡ್ ಕ್ವಾರ್ಟರ್ಗಳು ಕೂಡ ಇರ್ತಾವೆ ಆ ಮೂಲಕ ಮೈನಾರಿಟಿ ಅಫೇರ್ಸ್ಗಳನ್ನು ಅವ್ರು ನೋಡ್ಕೊಳ್ತಾ ಇರ್ತಾರೆ ಜೊತೆಗೆ ಮಿನಿಸ್ಟ್ರಿ ಕೂಡ ಇದೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಕೂಡ ಇದೆ ಅವರು ಈ ಅಲ್ಪಸಂಖ್ಯಾತರಿಗೋಸ್ಕರನೇ ಅವರಿಂದ ತಯಾರಾದಂಥ ವಸ್ತುಗಳ ವಸ್ತು ಪ್ರದರ್ಶನವನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಈ ಪ್ರೋಗ್ರಾಮನ್ನು ಮಾಡಿರುವಂಥದ್ದು ಸೊ ಇದರ ಥೀಮ್ ಏನಪ್ಪ ಅಂದರೆ ಈ ಪ್ರದರ್ಶನದ್ದು ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ ನೋಡ್ರಿ ಎಷ್ಟು ಅದ್ಭುತವಾದ ಅನೌನ್ಸ್ಮೆಂಟ್ ಇದೆ ವೋಕಲ್ ಅಂದ್ರೆ ಧ್ವನಿ ಫಾರ್ ಲೋಕಲ್ ಅಂದರೆ ಏನು ದೇಸಿ ತಯಾರಾಗ್ತವೆ ಈ ದೇಸಿ ಉತ್ಪಾದನೆಗಳಿಗೆ ಮಾರುಕಟ್ಟೆಗಳನ್ನು ಒದಗಿಸ್ಕೊಡೋದು ಅಂತೇಳಿ ಸೊ ನೀವು ಈ ಹಿಂದೆ ಕೂಡ ಈ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದೆ ಮೊದಲನೇ ಲಾಕ್ಡೌನ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಘೋಷಣೆ ಮಾಡಿತು ಆತ್ಮನಿರ್ಭರ ಭಾರತ್ ಅಭಿಯಾನ್ ಸೆಂಟ್ರಲ್ ಗೌರ್ಮೆಂಟ್ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಕೋಟಿದು ಪ್ಯಾಕೇಜ್ ತಗೊಂಡು ಬಂದರು ಅರ್ಥವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಗಾಗಿ ಕೃಷಿಗೋಸ್ಕರ ಮೂರು ಆರ್ಡಿನೆನ್ಸ್ ಸುಗ್ರೀವಾಜ್ಞೆಗಳು ಹೊಸದಾಗಿ ಘೋಷಣೆ ಮಾಡಿದ್ದು ನಾವು ನೋಡ್ತೀವಿ ಹೌದ್ರಿ ಹಲವಾರು ಯೋಜನೆಗಳನ್ನು ತಗೊಂಡು ಬಂದರು ಅಲ್ಲಿ ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೊಡ್ತಾರೆ ನಾವು ಆತ್ಮನಿರ್ಭರರಾಗಬೇಕು ಅಂದರೆ ಭಾರತೀಯ ವಸ್ತುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಕೆಟ್ಗಳು ಬರಬೇಕು ನಮ್ಮ ದೇಶದ ಎಂಟ್ರಪ್ರಿನರ್ಗಳೇನಿದ್ದಾರೆ ಯುವ ಜನತೆ ಏನಿದ್ದಾರೆ ಇನೋವೇಷನ್ ಫೀಲ್ಡ್ನವ್ರು ಏನಿದ್ದೀರಿ ನೀವು ಹೊಸ ಹೊಸ ಆ್ಯಪ್ಗಳನ್ನು ತಯಾರು ಮಾಡಿ ಇಟ್ ಈಸ್ ದ ರೈಟ್ ಟೈಮ್ ಇದು ಒಳ್ಳೆ ಟೈಮ್ ಇದೆ ಹಲವಾರು ನಾವು ವಿದೇಶಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದೀವಿ ಆ ಥರದ ನಾವು ಆ್ಯಪ್ಗಳನ್ನು ನಮ್ಮಲ್ಲಿ ಇನ್ನೋವೇಟ್ ಆಗಲಿ ಭಾರತೀಯ ಆ್ಯಪ್ಗಳು ಬರಲಿ ಕರೆ ಕೊಡ್ತಾರೆ ನೋಡಿರಿ ಸೊ ಅಲ್ಲಿ ಅವರು ಎರಡು ಬ್ಯೂಟಿಫುಲ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಓಕಲ್ ಫಾರ್ ಲೋಕಲ್ ಅಂಥೇಳಿ ವೋಕಲ್ ಫಾರ್ ಲೋಕಲ್ ಲೋಕಲ್ ಫಾರ್ ಗ್ಲೋಬಲ್ ನೋಡ್ರಿ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟರಲ್ಲಿ ಒಂದು ವೋಕಲ್ ಫಾರ್ ಲೋಕಲ್ ಲೋಕಲ್ ಫಾರ್ ಗ್ಲೋಬಲ್ ಅಂತ ಹೇಳಿದರು ಸೊ ಇಲ್ಲಿ ವೋಕಲ್ ಅಂದರೆ ಧ್ವನಿ ಯಾವುದಕ್ಕೆ ಲೋಕಲ್ಗೆ ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವಂತಹ ಉತ್ಪನ್ನಗಳೇನಿದ್ದಾವೆ ಅವುಗಳಿಗೆ ಧ್ವನಿ ಬರಬೇಕು ಅಂದರೆ ಅವುಗಳ ಅವುಗಳ ಪ್ರಚಾರ ಆಗಬೇಕು ಅಂತ ಅವುಗಳದ್ದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು ಹೌದಾ ಸೊ ಯಾಕೆಂದರೆ ನಾವು ಬರೀ ವಿದೇಶಿ ಬ್ರ್ಯಾಂಡ್ಗಳ ವ್ಯಾಮೋಹಕ್ಕೆ ಹೋಗ್ಬಿಟ್ಟಿದ್ದೀವಿ ಭಾರತೀಯ ಬ್ರ್ಯಾಂಡ್ಗಳು ಕ್ರಿಯೇಟ್ ಆಗಬೇಕು ಭಾರತದ ಪ್ರೊಡಕ್ಷನ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಸಿಗಬೇಕು ಅದಕ್ಕೆ ಹೇಳ್ತಾರೆ ವೋಕಲ್ ಫಾರ್ ಲೋಕಲ್ ಅಂತಾರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಲೋಕಲ್ ಫಾರ್ ಗ್ಲೋಬಲ್ ಅಂತ ಹೇಳಿದರು ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾದ ವಸ್ತುಗಳಿಗೆ ಜಾಗತಿಕ ಮಾರುಕಟ್ಟೆ ಸಿಗಬೇಕು ಜಾಗತಿಕ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು ನಮ್ಮ ದೇಸಿ ವಸ್ತುಗಳಿಗೆ ಸೊ ಲೋಕಲ್ ಫಾರ್ ಗ್ಲೋಬಲ್ ಅಂತ ಹೇಳಿದರು ಆತ್ಮನಿರ್ಭರ ಅಭಿಯಾನ್ ಭಾರತ್ ಅಭಿಯಾನದ ಸ್ಟೇಟ್ಮೆಂಟ್ಗಳಿವು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಕೆ ಎ ಎಸ್ಗೆ ಐ ಎ ಎಸ್ಗೆ ಪ್ರಿಪೇರ್ ಮಾಡುವಂಥ ಕನಸನ್ನು ಹೊತ್ತಿರುವಂಥವ್ರು ಎಲ್ಲ ಸ್ಟೇಟ್ಮೆಂಟ್ಗಳು ಈ ಥರದ್ದನ್ನು ಬರೀತಾ ಬರಬೇಕು ನೀವು ಎಕ್ಸಾಮ್ಸ್ಗಳಲ್ಲಿ ಮತ್ತು ನೋಡಿರಿ ಸೆವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದ್ದು ಅದೇ ಅದೇ ಒಂದು ನೆನಪಿಗೋಸ್ಕರ ಮಾಡಿರೋದು ಇದು ಸೊ ಒಂದು ಮಾರ್ಕ್ ಆಫ್ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸು ಇದೇನು ಪ್ರೋಗ್ರಾಮ್ ಮಾಡಿದ್ದಾರೆ ಆವಾಗ ನಾವು ನಾನು ನಿನ್ನೆ ಸೆಷನ್ನಲ್ಲೂ ಕೂಡ ಹೇಳ್ತಾ ಇದೆ ಎಪ್ಪತ್ತೈದು ವರ್ಷದ ಭಾರತದ ಸ್ವಾತಂತ್ರ್ಯೋತ್ಸವದ ಸಾಧನೆ ಮೇಲೆ ಎಸ್ಸೆ ಏನಾದರೂ ಕೇಳಿದರೆ ಏನು ಹೇಳಿ ನೋಡಿರಿ ಈ ಥರದ್ದನ್ನೇ ಹೇಳ್ತಾ ಬರಬೇಕು ಸರ್ಕಾರದ ಪ್ರಯತ್ನಗಳಿವೆಲ್ಲ ಹೌದಾ ಅದನ್ನೇ ವೋಕಲ್ ಫಾರ್ ಲೋಕಲ್ ಅಂದಿದ್ದಾರೆ ಟಾರ್ಗೆಟ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಟು ಸೆವೆನ್ ಸೆವೆನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಆರ್ಟಿಸನ್ಸ್ ಅಂತ ಹೇಳಿ ಅಂದರೆ ಸುಮಾರು ಏಳೂವರೆ ಲಕ್ಷ ಬೇರೆ ಬೇರೆ ಕಲಾವಿದರಿಗೆ ಈ ರೀತಿಯಾಗಿ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕ ವಸ್ತು ಪ್ರದರ್ಶನದ ಮೂಲಕ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಬೇಕನ್ನೋ ಗುರಿ ಹೊಂದಿದ್ದಾರೆ ಏಳುವರೆ ಲಕ್ಷ ನೋಡಿರಿ ಎಪ್ಪತ್ತೈದನೇ ವರ್ಷ ಏಳುವರೆ ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಎಪ್ಪತ್ತೈದನೇ ವರ್ಷದ ನಮ್ಮ ಸ್ವತಂತ್ರ ದಿನಾಚರಣೆ ಒಂದು ಸವಿ ನೆನಪನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಹಾಗೆ ಈ ಒಂದು ಎಲ್ಲ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೋಗ್ರಾಮನ್ನು ನಿನ್ನೆ ಮೈನಾರಿಟಿ ಮಿನಿಸ್ಟ್ರಿಯವರು ಇನಾಗ್ರೇಟ್ ಮಾಡಿದ್ದನ್ನು ನಾವು ನೋಡ್ತೀವಿ ಮತ್ತು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೋಝು ಆರ್ ಪ್ರಿಪೇರಿಂಗ್ ಫಾರ್ ಪಿ ಎಸ್ ಆ್ಯಂಡ್ ಪಿ ಸಿ ಎಕ್ಸಾಮ್ ಇಲ್ಲಿ ಅಲ್ಪಸಂಖ್ಯಾತರು ಮೆನ್ಷನ್ ಆಗಿದೆ ಸೊ ಅಲ್ಪಸಂಖ್ಯಾತರಿಗುಕರಣೆ ಸಂವಿಧಾನದಲ್ಲಿ ಆರ್ಟಿಕಲ್ ಇದೆ ಸಂವಿಧಾನದ ಆರ್ಟಿಕಲ್ ಮೂವತ್ತು ಒಟ್ಟೆ ಮರಿಬಾರದು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಡೈರೆಕ್ಟ್ ಕ್ವಶನ್ ಸಂವಿಧಾನದ ಮೂವತ್ತನೇ ಆರ್ಟಿಕಲ್ ನಾವು ಏನು ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ ಮೂಲಭೂತ ಹಕ್ಕಿ ಐದನೇ ರೀತಿಯಾದ ಮೂಲಭೂತ ಹಕ್ಕು ಬರ್ತದೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು ಅಂತ ಹೇಳಿ ಕರಿತೀವಿ ಕಲ್ಚರಲ್ ಆ್ಯಂಡ್ ಎಜುಕೇಶ್ನಲ್ ರೈಟ್ಸ್ ಅಂತ ಹೇಳಿ ಹೇಳ್ತೀವಿ ಕರೆಕ್ಟಾ ಈ ಕಲ್ಚರಲ್ ಮತ್ತು ಎಜುಕೇಶ್ನಲ್ ರೈಟ್ಸ್ಗಳಲ್ಲಿ ಮೂವತ್ತನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ನಮ್ಮ ದೇಶದ ಅಲ್ಪಸಂಖ್ಯಾತರೇನಿದ್ದಾರೆ ನೀವು ನಿಮ್ಮದೇ ಆದಂಥ ಭಾಷೆ ಲಿಪಿ ಸಂಸ್ಕೃತಿ ಆಚರಣೆ ಹೊಂದಿದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ರಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳುತ್ತೆ ಸಂವಿಧಾನದ ಮೂವತ್ತನೇ ಆರ್ಟಿಕಲ್ ಅದು ಅಲ್ಪಸಂಖ್ಯಾತರಿಗೋಸ್ಕರನೇ ಇರೋದು ಅದಕ್ಕೆ ಮೂವತ್ತನೇ ವಿಧಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮರಿಬಾರ್ದು ಅಂತ ಹೇಳಿ ಹೌದಾ ಸೊ ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಸೊ ಮೂವತ್ತನೇ ವಿಧಿ ಇದು ಇನ್ನೊಂದು ವಿಶೇಷ ಏನು ಅಂತಂದರೆ ಸಿ ನಾರ್ಮಲಾಗಿ ಏನಪ್ಪಾ ಅಂತಂದರೆ ನಮಗೆ ಒಂದು ಮಾತು ಗೊತ್ತಿದೆ ಏನು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಈ ಮೂಲಭೂತ ಹಕ್ಕುಗಳು ಇವು ವಿದೇಶಿಯರಿಗೂ ಕೂಡ ಅಪ್ಲೈ ಆಗುತ್ತೆ ಕೇವಲ ಭಾರತೀಯ ಪ್ರಜೆಗಳಷ್ಟೇ ಅಲ್ಲ ಬೇರೆ ದೇಶಗಳ ಪ್ರಜೆಗಳು ನಮ್ಮ ದೇಶದಲ್ಲಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಇದ್ದರೂ ಅಂದರೆ ಅವರಿಗೆ ಎಲ್ಲ ಮೂಲಭೂತ ಹಕ್ಕುಗಳು ಅನ್ ಅನ್ನೋದಕ್ಕಿಂತನೂ ನಮ್ಮ ಸಂವಿಧಾನದ ಕೆಲ ಮೂಲಭೂತ ಹಕ್ಕುಗಳು ಅಪ್ಲೈ ಆಗುತ್ತೆ ಕೆಲವೊಂದು ಅಪ್ಲೈ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಮೂಲಭೂತ ಹಕ್ಕುಗಳು ಅವ್ರಿಗೆ ಅನ್ವಯಿಸುತ್ತೆ ಕೆಲವೊಂದು ಹಕ್ಕುಗಳು ಮಾತ್ರ ಅವ್ರಿಗೆ ಅಪ್ಲೈ ಆಗೋಲ್ಲ ನೀವು ಇದನ್ನು ನೆನಪಿಟ್ಟುಕೊಳ್ಬೇಕು ಯಾವ ಹಕ್ಕುಗಳು ವಿದೇಶಿಯರಿಗೆ ಅನ್ವಯ ಆಗುತ್ತೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಸೊ ಅದರಲ್ಲಿ ನೋಡಿದಾಗ ಸಂವಿಧಾನದ ಆರ್ಟಿಕಲ್ ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನೋಡಿರಿ ಈ ವಿಧಿಗಳಲ್ಲಿ ಏನು ಹಕ್ಕುಗಳನ್ನು ಸಂವಿಧಾನ ನಮಗೆ ಕೊಟ್ಟಿದೆ ಈ ಹಕ್ಕುಗಳು ವಿದೇಶಿಯರಿಗೆ ಅನ್ವಯ ಆಗೋದಿಲ್ಲ ವಿದೇಶಿ ಪ್ರಜೆಗಳಿಗೆ ಅಪ್ಲೈ ಆಗೋದಿಲ್ಲ ನೋಡ್ರಿ ಆರ್ಟಿಕಲ್ ಹದಿನೈದು ತಾರತಮ್ಯದ ವಿರುದ್ಧದ ಹಕ್ಕು ಅಂತ ಹೇಳ್ತೀವಿ ಸರ್ಕಾರ ಯಾವುದೇ ಪ್ರಜೆಗಳ ಧರ್ಮ ಜಾತಿ ಜನಾಂಗ ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತ ಹದಿನೈದನೇ ವಿಧಿ ಹೇಳುತ್ತೆ ಅದೇ ಮುಂದುವರೆದು ಹದಿನೈದು ಉಪವಿಧಿ ಮೂರು ರಾಜ್ಯ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ವಿಶೇಷ ಕಾರ್ಯಕ್ರಮ ಮಾಡಿರಿ ಅಂತ ಹೇಳತ್ತೆ ಹದಿನೈದು ಉಪವಿಧಿ ನಾಲ್ಕು ಎಸ್ ಸಿ ಎಸ್ ಟಿ ಸಮುದಾಯದವರ್ಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ ರಿಸರ್ವೇಷನ್ ಕೊಡ್ರಿ ಅಂತ ಹೇಳುತ್ತೆ ಹದಿನೈದು ಉಪವಿಧಿ ಐದು ಒ ಬಿ ಸಿ ಅವ್ರಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ ಅವಕಾಶ ಕೊಡ್ರಿ ಅಂತ ಹೇಳುತ್ತೆ ಹದಿನೈದು ಉಪವಿಧಿ ಆರರಲ್ಲಿ ಸೊ ಇತ್ತೀಚೆಗೆ ನೂರ ಮೂರನೇ ತಿದ್ದುಪಡಿ ಮಾಡಿ ಸೇರಿಸುವಂತಹ ಆರ್ಟಿಕಲ್ ಅದು ಏನು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರ್ಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ ರಿಸರ್ವೇಶನ್ ಕೊಡ್ರಿ ಅನ್ನೋದು ನೋಡಿರಿ ಈ ರಿಸರ್ವೇಶನ್ ಕಾನ್ಸೆಪ್ಟ್ ಏನಿದೆ ಅಥವಾ ತಾರತಮ್ಯ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಏನಿದೆ ಇದು ವಿದೇಶಿಯರಿಗೆ ಅಪ್ಲೈ ಆಗಲ್ಲ ಅಂದರೆ ನಮ್ಮ ದೇಶದಲ್ಲಿ ಸರ್ಕಾರ ಅವರಿಗೆ ತಾರತಮ್ಯ ಮಾಡಬಹುದು ವಿದೇಶಿಯರಿಗೆ ತಾರತಮ್ಯ ಮಾಡಬಹುದು ಹಾಗೆ ಹದಿನಾರು ಸಮಾನ ಉದ್ಯೋಗ ಅವಕಾಶಗಳ ಹಕ್ಕು ಅಂತ ಮಾತಾಡ್ತೀವಿ ಕರೆಕ್ಟ ರಾಜ್ಯ ನೇಮಕಾತಿ ಸಂದರ್ಭದೊಳಗೆ ಯಾವುದೇ ರೀತಿ ತಾರತಮ್ಯ ಮಾಡಿದೆ ಎಲ್ಲರಿಗೂ ಸಮಾನ ಅವಕಾಶ ಕೊಡಲಿ ಅಂತ ಹೇಳುತ್ತೆ ಆದರೆ ಅದೇ ಹದಿನಾರು ಉಪವಿಧಿ ಮೂರರಲ್ಲಿ ರಾಜ್ಯ ನೇಮಕಾತಿಯ ಸಂದರ್ಭದಲ್ಲಿ ಸ್ಥಳೀಯತೆಯನ್ನು ಒಂದು ಅರ್ಹತೆಯನ್ನಾಗಿ ನಿಗದಿಪಡಿಸ್ರಿ ಲೋಕಲ್ ಅವ್ರಿಗೆ ರಿಸರ್ವೇಷನ್ ಕೊಡಬಹುದು ಅನ್ನುವಂಥ ಮಾತನ್ನು ಹೇಳುತ್ತೆ ಹಾಗೆ ಮುಂದುವರೆದು ಹದಿನಾರು ಉಪವಿಧಿ ನಾವು ನಾಲ್ಕು ಅಂತ ಹೇಳ್ತೀವಿ ಒ ಬಿ ಸಿ ರಿಸರ್ವೇಷನ್ ಹದಿನಾಲ್ಕು ಉಪವಿಧಿ ನಾಲ್ಕು ಎ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಹದಿನಾಲ್ಕು ಉಪವಿಧಿ ನಾಲ್ಕು ಉಪವಿಧಿ ಬಿ ಅಡಿಯೊಳಗ ಏನು ಹೇಳ್ತಾರೆ ಭರ್ತಿಯಾಗದ ಬ್ಯಾಕ್ಲಾಗ್ ಹುದ್ದೆಗಳ ಎಸ್ ಸಿ ಸಮುದಾಯದ ಪುನರ್ ಭರ್ತಿ ಅಂತ ಹೇಳ್ತಾರೆ ಹದಿನಾರು ಉಪವಿಧಿ ಐದರಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅಂತಾರೆ ನೋಡಿರಿ ಈ ರಿಸರ್ವೇಷನ್ ಕಾನ್ಸೆಪ್ಟು ಹದಿನಾರರಲ್ಲಿ ಏನು ಕೊಟ್ಟಿದ್ದಾರೆ ಈ ಯಾವ ಹಕ್ಕುಗಳು ಕೂಡ ವಿದೇಶಿಯರಿಗಿಲ್ಲ ಅವರು ನಮಗೂ ಕೂಡ ಉದ್ಯೋಗದೊಳಗೆ ರಿಸರ್ವೇಷನ್ ಕೊಡ್ರಿ ಅಂತ ಬರಕ್ ಬರೋದಿಲ್ಲರಿ ಯಾಕೆ ಹದಿನೈದು ವಿದೇಶಿಯರಿಗೆ ಅಪ್ಲೈ ಆಗಲ್ಲ ಹದಿನಾರು ಅಪ್ಲೈ ಆಗೋಲ್ಲ ಆರ್ಟಿಕಲ್ ಹತ್ತೊಂಬತ್ತು ಅಪ್ಲೈ ಆಗಲ್ಲ ಸಪ್ತ ಸ್ವಾತಂತ್ರ್ಯಗಳು ಅಂತ ಹೇಳಿ ಹೇಳ್ತೀವಿ ನಾವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಘಟನೆ ಸ್ವಾತಂತ್ರ್ಯ ಹೌದ್ರಿ ನಾವು ಏನಂತಂದರೆ ಪ್ರತಿಭಟಿಸುವ ಸ್ವಾತಂತ್ರ್ಯ ಆಗಿರಬಹುದು ಹಾಗೆ ಸಂಚರಿಸುವ ನೆಲೆಸುವ ವೃತ್ತಿ ಮತ್ತು ವ್ಯಾಪಾರ ಈ ಯಾವುದೇ ರೀತಿಯ ಹಕ್ಕುಗಳು ವಿದೇಶಿಯರಿಗೆ ಅನ್ವಯ ಆಗುವುದಿಲ್ಲ ಹಾಗೆ ಇಪ್ಪತ್ತೊಂಬತ್ತು ಮೂವತ್ತು ಈಗ ತಾನೇ ಹೇಳಿದ್ದೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು ಅಂತ ಹೇಳಿದ್ದೆ ಈ ಯಾವ ಹಕ್ಕುಗಳು ಕೂಡ ವಿದೇಶಿಯರಿಗೆ ಅನ್ವಯ ಆಗುವುದಿಲ್ಲ ಇವನ್ನು ಹೊರತುಪಡಿಸಿ ಏನೇನು ಹಕ್ಕುಗಳು ಸಂವಿಧಾನದಲ್ಲಿದೆ ಆ ಎಲ್ಲ ಹಕ್ಕುಗಳು ವಿದೇಶಿಯರಿಗೆ ಅಪ್ಲೈ ಆಗ್ತವೆ ಅವ್ರು ನಮ್ಮ ದೇಶದಲ್ಲಿರುವಾಗ ಈಗ ನಾವು ಹದಿನಾಲ್ಕನೇ ಆರ್ಟಿಕಲ್ ಸಮಾನತೆ ಹಕ್ಕು ಅಂತೀವಿ ಹದಿನೇಳು ಅಸ್ಪೃಶ್ಯತೆ ವಿರುದ್ಧ ಹದಿನೆಂಟರಲ್ಲಿ ಬಿರುದಾವಳಿಗಳ ರದ್ದತಿಯಿಂದ ಎಲ್ಲ ಅಪ್ಲೈ ಆಗ್ತಾವೆ ಹೌದ್ರಿ ಆರ್ಟಿಕಲ್ ಹತ್ತೊಂಬ ಇಪ್ಪತ್ತರಲ್ಲಿ ಹೇಳ್ತೀವಿ ನಾವು ಅಪರಾಧಿಗಳಿಗೆ ರಕ್ಷಣೆ ಇಪ್ಪತ್ತೊಂದು ಜೀವಿಸುವ ಹಕ್ಕು ಇಪ್ಪತ್ತೆರಡು ಅಕ್ರಮ ಬಂಧನ ಸರಿವಾಸದ ವಿರುದ್ಧದ ಹಕ್ಕು ಎಲ್ಲ ಅಪ್ಲೈ ಆಗ್ತಾವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಶೋಷಣೆಯ ವಿರುದ್ಧದ ಹಕ್ಕು ಅನ್ವಯಿಸುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತ ಏಳರವರೆಗೆ ಇರುವಂತಹ ಇಪ್ಪತ್ತೆಂಟರವರೆಗೆ ಇರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅವರಿಗೆ ಅಪ್ಲೈ ಆಗುತ್ತೆ ಹಾಗೆ ಮೂವತ್ತೆರಡರಲ್ಲಿ ನೀಡಲಾಗಿರುವ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕುಗಳು ಕೂಡ ವಿದೇಶಿಯರಿಗೂ ಕೂಡ ಅನ್ವಯ ಆಗುತ್ತೆ ಇವನ್ನು ಬಿಟ್ಟು ಈ ಐದು ಹಕ್ಕುಗಳು ಅನ್ವಯ ಆಗಂಗಿಲ್ಲ ಅಂಥೇಳಿ ಐ ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಯಾಕೆ ಈ ಪ್ರಸ್ತಾಪ ಬಂತು ಅಂದರೆ ಮೈನಾರಿಟಿ ರೈಟ್ಸ್ ಅನ್ನುವಂಥದ್ದೇನಿದೆ ಅದು ಆರ್ಟಿಕಲ್ ಮೂವತ್ತರಲ್ಲಿ ಕೊಟ್ಟಿದ್ದಾನೆ ಮೂವತ್ತು ವಿದೇಶಿಯರಿಗೆ ಅನ್ವಯ ಆಗೋದಿಲ್ಲ ಸೊ ಈ ಎಲ್ಲ ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ಆಗುತ್ತೆ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಡ್ರಿ ಅಂತ ಸೊ ಎನಿ ವಿಲ್ ಮೂವ್ ಫರ್ದರ್ ಸೊ ಮುಂದುವರಿಯೋಣ ಸೊ ನೋಡ್ರಿ ಸರ್ಕಾರ ಇನ್ನೊಂದು ಹೊಸ ಘೋಷಣೆ ದೆಹಲಿ ಸರ್ಕಾರದವರು ಈ ಕೋವಿಡ್ ನೈನ್ಟೀನಿಂದ ಸಂಬಂಧಿಕರನ್ನೇನು ಕಳೆದುಕೊಂಡಿರ್ತಾರೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಅಥವಾ ಬ್ರೆಡ್ ಅರ್ನರ್ನ ಏನು ಕಳ್ಕೊಂಡಿರ್ತಾರೆ ಅವರಿಗೋಸ್ಕರ ಒಂದು ಪ್ರಾಜೆಕ್ಟನ್ನು ಅನೌನ್ಸ್ ಮಾಡಿದೆ ಮುಖ್ಯಮಂತ್ರಿ ಪರಿವಾರ ಆರ್ಥಿಕ ಸಹಾಯತಾ ಯೋಜನಾ ನೋಡಿರಿ ಮುಖ್ಯಮಂತ್ರಿ ಪರಿಹಾರ ಆರ್ಥಿಕ ಸಹಾಯತಾ ಯೋಜನಾ ದೆಹಲಿ ಸರ್ಕಾರ ಕೇಜ್ರಿವಾಲ್ ಅವ್ರ ಸರ್ಕಾರ ಇದನ್ನ ಅನೌನ್ಸ್ಮೆಂಟ್ ಮಾಡಿದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ కోవిడ్ నైన్టీన్ సందర్భా ಸಂಬಂಧಿಕರನ್ನು ಮನೆಯ ಬ್ರೆಡ್ ಅರ್ನರ್ಗಳೇನಿರ್ತಾರೆ ಅವರನ್ನು ಕಳೆದುಕೊಂಡಂಥವ್ರಿಗೆ ಪ್ರತಿ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ನೇರ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂತ ಸೊ ನೇರವಾಗಿ ಪ್ರಶ್ನೆ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ತುಂಬ ಜನ ಅಂದ್ಕೊಂಡಿರ್ತಾರೆ ಏನು ಬರೀ ಕರ್ನಾಟಕದ್ದು ಮತ್ತು ಭಾರತ ಸರ್ಕಾರದ ಏನು ಯೋಜನೆ ಮಾಡಿರ್ತಾರೆ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತಾ ಅಂತ ಅಂದ್ಕೊಂಡಿರ್ತೀರಿ ಹಂಗಿರಂಗಿಲ್ಲರಿ ಲೆಕ್ಕ ದೇಶದ ಬೇರೆ ಬೇರೆ ರಾಜ್ಯಗಳು ಏನೇನು ಹೊಸ ಪ್ರಯತ್ನ ಮಾಡ್ತಿರ್ತವೆ ಯಾವುದಾದ್ರು ಒಂದು ಹೊಸ ಯೋಜನೆ ಅನೌನ್ಸ್ ಮಾಡಿತು ಅಂತಂದರೆ ಅವುಗಳು ಕೂಡ ಕೇಳ್ತಾರೆ ಎಕ್ಸಾಮ್ಸ್ ಗಳಲ್ಲಿ ಇದು ಯಾವ ಸರ್ಕಾರದ ಯೋಜನೆ ಅಥವಾ ಇದನ್ನು ಯಾರು ಘೋಷಣೆ ಮಾಡಿದ್ರು ಎಲ್ಲಿ ಜಾರಿನಲ್ಲಿದೆ ನೇರವಾಗಿ ಪ್ರಶ್ನೆ ಬರ್ತದೆ ಹಾಗಾಗಿ ಭಾಳ ಮುಖ್ಯ ಆಗ್ತದೆ ದೆಹಲಿ ಸರ್ಕಾರ ಮುಖ್ಯಮಂತ್ರಿ ಪರಿವಾರ ಆರ್ಥಿಕ ಸಹಾಯತಾ ಯೋಜನೆ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿರೋದು ನಾವು ನೋಡ್ತೀವಿ ನಾನು ಪದೇ ಪದೇ ನೆನ್ಪು ಮಾಡ್ತಾ ಇರ್ತೀನಿ ನಿಮಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಕೂಡ ಇದೆ ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಏನು ವಲಸೆ ಬಂದಿದ್ರು ಆರು ರಾಜ್ಯಗಳ ಕಾರ್ಮಿಕರುಗಳು ಅವರುಗಳಿಗೆ ಅವರ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಕನಿಷ್ಠ ನೂರಿಪ್ಪತ್ತೈದು ದಿನಗಳ ಉದ್ಯೋಗಾವಕಾಶವನ್ನು ಕೊಡಬೇಕು ಅಂಥೇಳಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ ಮಾಡಿರೋದು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಹಾಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಕೂಡ ಮಾಡಿಬಿಟ್ಟು ಸೊ ಐದೈದು ಕೆ ಜಿ ರೇಷನ್ ಕೊಟ್ಟಿದ್ದು ಎಲ್ಲ ಕೂಡ ನಿಮಗೆ ನೆಂಟ್ನಲ್ಲಿ ಉಳಿಬೇಕು ಯಾಕಂದರೆ ಎಲ್ಲ ಹೊಸ ಯೋಜನೆಗಳು ಯಾವುದ್ರ ಮೇಲೆ ಅವರು ಕೇಳ್ತಾರೆ ಹೇಳೋಕ್ಕಾಗಲ್ಲ ಯು ಶುಡ್ ಬಿ ರೆಡಿ ಫಾರ್ ಎವ್ರಿ ಕ್ವೆಶನ್ ಹೇಳಿ ಕ್ವಶನ್ ಕಾಂಪಿಟೇಷನ್ ತುಂಬ ಟಫ್ ಆಗ್ತಾ ಇದೆ ನೆನ್ತ್ನಲ್ಲಿ ಇರಲಿ ಅಂಥೇಳಿ ಸೊ ವಿಲ್ ಮೂವ್ ಫರ್ದರ್ ಇಂದಿರಾ ರಸೋಯಿ ಅಂಥೇಳಿ ನೋಡ್ರಿ ಅಗೇನ್ ಮತ್ತೊಂದು ರಾಜ್ಯ ಸರ್ಕಾರದ ಒಂದು ಪ್ರಯತ್ನ ಇದು ಇಂದಿರಾ ರಸೋಯಿ ಅಂಥೇಳಿ ಅನ್ನುವಂಥ ಪ್ರೋಗ್ರಾಮ್ ಇದು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ರಸೋಯಿ ಅಂದರೆ ಅಡುಗೆ ಮನೆ ಅಂತ ಅರ್ಥ ದಿಸ್ ಇಸ್ ಹಿಂದಿ ವರ್ಡ್ ಇದು ಹಿಂದಿ ಶಬ್ದ ಇದು ರಸೋಯಿ ಮೀನ್ಸ್ ಅಡುಗೆ ಮನೆ ಇಂದಿರಾ ರಸೋಯಿ ಅನ್ನುವಂಥದ್ದು ಇಟ್ ಈಸ್ ಅ ಸ್ಕೀಮ್ ಲಾಂಚ್ಡ್ ಬೈ ರಾಜಸ್ಥಾನ್ ಗವರ್ಮೆಂಟ್ ರಾಜಸ್ಥಾನ ರಾಜ್ಯ ಸರ್ಕಾರ ಇದನ್ನು ಅನೌನ್ಸ್ ಮಾಡಿದೆ ಇದರ ಉದ್ದೇಶ ಏನು ಅಂತಂದರೆ ಪುವರ್ ಆ್ಯಂಡ್ ನೀಡಿ ಪೀಪಲ್ ವಿಲ್ ಬಿ ಪ್ರೊವೈಡೆಡ್ ವಿತ್ ಕ್ವಾಲಿಟಿ ಆಫ್ ಫುಡ್ ಎಟ್ ಏಯ್ಟ್ ರುಪೀಸ್ ಪರ್ ಪ್ಲೇಟ್ ಇನ್ ಅರ್ಬನ್ ಏರಿಯಾಸ್ ನೋಡಿರಿ ಏನು ರಾಜಸ್ಥಾನ್ ರಾಜ್ಯದಲ್ಲಿ ಬಡತನದಲ್ಲಿ ಇರುವಂಥ ಪೂವರ್ ಪೀಪಲ್ ಮತ್ತು ಯಾರಿಗೆ ಅವಶ್ಯಕತೆ ಹಸಿವಿನಿಂದ ಅವಶ್ಯಕತೆ ಇರುವಂಥವ್ರು ಯಾರಿದ್ದಾರೆ ಅವ್ರಿಗೆ ಎಂಟು ರೂಪಾಯಿ ಪರ್ ಪ್ಲೇಟ್ನ ಹಾಗೆ ಪೌಷ್ಟಿಕಾಂಶಯುತ ಆಹಾರವನ್ನು ಪೂರೈಸಬೇಕು ಅಂಥೇಳಿ ರಾಜಸ್ಥಾನ್ ಸರ್ಕಾರದವರು ಈ ಒಂದು ಯೋಜನೆಯನ್ನು ನಿನ್ನೆ ಶುರು ಮಾಡಿದರು ಅದನ್ನೇ ಇಂದಿರಾ ರಸೋಯಿ ಅಂತ ಹೇಳಿ ಹೌದಾ ಇದು ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದೆ ಇದನ್ನೇ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಕೂಡ ನಾವು ನಮ್ಮ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಅಂತ ಮಾಡ್ಕೊಳ್ತಾ ಇದ್ದೀವಿ ಹೆಸರನ್ನು ಬದಲಾವಣೆ ಮಾಡಬೇಕಂತ ಕರ್ನಾಟಕದಲ್ಲಿ ಚರ್ಚೆ ನಡೀತಾ ಇದೆ ನಿಮಗೆ ನೆನಪಿನಲ್ಲಿ ನೀವು ಕಾಂಟ್ರವರ್ಸಿಗಳಂತ ಟಿವಿನಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಆ್ಯಕ್ಚುಲಿ ಈ ಕಾನ್ಸೆಪ್ಟು ತಮಿಳ್ನಾಡಿನಲ್ಲಿ ನಾವು ನೋಡ್ತೀವಿ ಅಂತ ತಮಿಳ್ನಾಡಿನಲ್ಲಿ ಜಯಲಲಿತಾ ಮ್ಯಾಮ್ ಅವರು ಶ್ರೀಮತಿ ದಿವಂಗತ ಜಯಲಲಿತಾ ಅವರು ಅಲ್ಲಿ ಸಿ ಎಂ ಇದ್ದ ಸಂದರ್ಭದೊಳಗೆ ಅವರು ಅಲ್ಲಿ ಅಮ್ಮ ಕ್ಯಾಂಟೀನ್ಗಳನ್ನು ಶುರು ಮಾಡಿದ್ರು ಅವರು ಅಮ್ಮ ಕ್ಯಾಂಟೀನ್ ಕಾನ್ಸೆಪ್ಟು ಆ್ಯಕ್ಚುಲಿ ತಮಿಳ್ನಾಡಿನಲ್ಲಿ ಇದಕ್ಕೆ ತುಂಬ ಇನಿಷಿಯೇಟಿವ್ಸ್ಗಳಿದ್ದಾವೆ ಕೆಲವೊಂದು ಎನ್ ಜಿ ಓಸ್ ಅವರು ಮತ್ತು ಇವರು ಅಮ್ಮ ಕ್ಯಾಂಟೀನ್ ಅವರು ಕೂಡ ಏನು ಮಾಡ್ತಾರೆ ಅಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಅಲ್ಲಲ್ಲಿ ಎಲ್ಲಲ್ಲಿ ಏನಿರ್ತಾವಂತಂದ್ರೆ ಮದುವೆ ಆಗಿ ಹಾಗೆಲ್ಲ ದೊಡ್ಡ ದೊಡ್ಡ ಖರ್ಚು ಮಾಡಿರ್ತಾರೆ ಜಗ್ ಗಡಿ ಉಳಿ ಉಳಿದು ಬಿಡ್ತೈತೆ ವೇಸ್ಟ್ ಆಗುತ್ತಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ನಿಡಿ ಪೇಪಲ್ಗೆ ಅವಶ್ಯಕತೆ ಇರೋ ರಿಡಿಸ್ಟ್ರಿಬ್ಯೂಟ್ ಮಾಡುವಂಥ ಹಲವಾರು ಸಿಸ್ಟಮ್ಸ್ಗಳನ್ನು ಅಲ್ಲಿ ಫಾಲೋ ಮಾಡ್ತಾರೆ ತಮಿಳ್ನಾಡಿನಲ್ಲಿ ಇದು ಜಗತ್ತಿಗೆ ಮಾದರಿಯಾಗಿರುವಂಥದ್ದು ಯಾಕಂದರೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಪರ್ಫಾರ್ಮೆನ್ಸ್ ತುಂಬ ಪೂವರ್ ಆಗಿದೆ ಅದನ್ನು ಲಾಸ್ಟ್ ಸೆಷನ್ನಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ನಮ್ಮಲ್ಲಿ ಬಡತನದ ಪ್ರಮಾಣ ಕೂಡ ಜಾಸ್ತಿ ಇದೆ ಅವಶ್ಯಕತೆ ಇರೋರು ತುಂಬ ಜನ ಆಧಾರ್ ಸೊ ಅದಕ್ಕೋಸ್ಕರ ನಮ್ಮ ಪ್ರಯತ್ನಗಳೇನಿರಬೇಕು ಹೀಗೆ ಇರಬೇಕು ಅಂತ ಸೊ ತಮಿಳ್ನಾಡಿನಲ್ಲಿ ಏನು ಮಾಡೋಕ್ಕೆ ಶುರು ಮಾಡಿದ್ರು ಕ ರಾಜ್ಯ ಸರ್ಕಾರನೇ ಏನು ಮಾಡ್ಬಿಡ್ತು ಅಮ್ಮ ಕ್ಯಾಂಟೀನ್ ಶುರು ಮಾಡಿಬಿಟ್ರು ಯಾಕಂದರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಈ ಕೂಲಿ ಕಾರ್ಮಿಕರು ಆಟೋ ಓಡಿಸೋರು ದಿನಗೂಲಿ ಅವರು ಇರ್ತಾರ ಆ ಜಾಗದಲ್ಲಿ ಗೌರ್ಮೆಂಟ್ ಕ್ಯಾಂಟೀನ್ ಮಾಡಿ ಕಡಿಮೆ ರೇಟ್ನೊಳಗೆ ಅವ್ರಿಗೆ ಊಟ ಮತ್ತು ಏನು ಅಂದರೆ ಬ್ರೇಕ್ಫಾಸ್ಟ್ಗಳನ್ನು ಪ್ರೊವೈಡ್ ಮಾಡುವಂಥ ಒಂದು ಸಿಸ್ಟಮನ್ನು ಶುರು ಮಾಡಿದರು ಅದು ದೇಶಕ್ಕೆ ಮಾದರಿಯಾಯಿತು ಅದನ್ನೇ ಮಾದರಿಯಾಗಿಟ್ಕೊಂಡು ನಮ್ಮ ರಾಜ್ಯದಲ್ಲೂ ಕೂಡ ನಾವು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡ್ಕೊಂಡಿದ್ದೀವಿ ಬಹಳ ಕಡೆ ಇದು ಚೆನ್ನಾಗಿ ಕೆಲಸ ಮಾಡ್ತಿರೋದು ನಾವು ನೋಡ್ತೀವಿ ಅಂತ ಐದು ರೂಪಾಯಿ ಊಟ ಹತ್ತು ರೂಪಾಯಿಕ್ ಐದು ರೂಪಾಯಿಕ್ ನಾಷ್ಟ ಹತ್ತು ರೂಪಾಯಿ ಊಟ ಇವೆಲ್ಲ ಇದ್ದಾರೆ ನಮ್ಮಲ್ಲಿ ಕೂಡ ಮತ್ತು ಬಹುತೇಕರು ಕಂಪ್ಲೇಂಟ್ ಕೂಡ ಮಾಡ್ತಾರೆ ಏ ಏನು ಟೇಸ್ಟ್ ಇರೋಂಗಿಲ್ಲ ರೀ ಮೊಸರನ್ನ ನೀರಾಗಿರ್ತೈತಿ ಹಂಗೆ ಹಿಂಗೆ ಅಂತಾರೆ ನಾನು ಹೇಳ್ತಾ ಇರೋದು ಸರ್ಕಾರಗಳ ಪ್ರಯತ್ನ ಏನಿದೆ ಅಲ್ವಾ ಇದು ಕೊಟ್ಟು ಹೊಟ್ಟೆ ಹೇಳಿ ಬಹುತೇಕರು ನೀವು ಇಂದಿರಾ ಕ್ಯಾಂಟೀನ್ ಮುಂದೆ ಹೋಗಿ ನೋಡಿರಿ ಅಲ್ಲಿ ಹಸದವ್ರಿಗಿಂತ ಹೊಟ್ಟೆ ತುಂಬಿದ ಮಂದಿ ಟೇಸ್ಟ್ ಹೆಂಗೈತೆ ಅಂತ ನೋಡೋಕೆ ಬಂದಿರ್ತಾರೆ ಭಾಳ ಮಂದಿ ಬರ್ತಾರೆ ಇದ್ರೆಸ್ಟ್ ನೋಡು ಹೇಳಿ ಆದರೆ ನಮಗೆ ಅರಿವಿರಬೇಕು ಅಂತ ಸರ್ಕಾರ ಯಾವುದಕ್ಕಾಗಿ ಮಾಡಿದೆ ಆಮೇಲೆ ಒಂದೇ ಸಾರಿ ನಾವು ಸರ್ಕಾರನ ಫುಲ್ ಜನ ಕಲ್ಯಾಣ ಅಂತ ಅನ್ಕೊಳ್ಳೋಕೆ ಬರಂಗಿಲ್ಲರಿ ಕಡಿಮೆ ರೇಟ್ನಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದರೆ ಈಗ ಏನೋ ಒಂದು ಪ್ರಯತ್ನ ನಡೆದಿದೆ ನಾಳೆ ಇನ್ನೊಬ್ಬ ಇನ್ನೊಬ್ಬರು ಯಾರೋ ನಾಯಕರು ಬಂದಾಗ ಇದು ಕ್ವಾಲಿಟಿ ಚೇಂಜ್ ಮಾಡ್ಬೋದು ಹೌದಲ್ಲ ರೀ ಕ್ವಾಲಿಟಿ ಚೇಂಜ್ ಮಾಡ್ಬೋದು ಈಗ ಬರೀ ಚಿತ್ರಾನ್ನ ಮೊಸರನ್ನ ಕೊಡ್ತಿದ್ರೆ ನಾಳೆ ಚಪಾತಿ ರೊಟ್ಟಿ ಕೊಡ್ಬೋದು ಮುಂದೆ ಬಂದವರು ಹೋಳಿಗೆ ಊಟ ಕೊಡ್ಬೋದು ಯಾಕೆ ಆಗಬಾರ್ದು ಅಂತ ಹೇಳ್ತಿರೋದು ಮಾಡಿರುವ ಪ್ರಯತ್ನಗಳನ್ನು ನಮ್ಮವರ ಪ್ರಯತ್ನಗಳನ್ನು ನಾವೇ ಬೆಂತಟ್ಟದೆ ಹೋದೆ ವ್ಯವಸ್ಥೆ ಬದಲಾಗೋಲ್ಲ ವ್ಯವಸ್ಥೆಯನ್ನು ಯಾವಾಗಲೂ ದೋಷ ಮಾಡೋದನ್ನು ದೂಷಿಸೋದನ್ನು ಸ್ವಲ್ಪ ಕಡಿಮೆ ರೀ ಅಂಥೇಳಿ ಮಾಡಿರೋ ಪ್ರಯತ್ನಗಳನ್ನು ಒಪ್ಕೊಳ್ಬೇಕು ಬಿಕಾಸ್ ಯಾಕಂದರೆ ಹೊಟ್ಟೆ ಹಸದವ್ರಿಗೆ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ ಅಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಸಿಗ್ತಾಯಿದೆ ಅಂದರೆ ಅವನು ದಿನ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಗಳಿಸವ ಹೋಗಿ ಐವತ್ತು ರೂಪಾಯಿ ಕೊಟ್ಟು ನಾಷ್ಟ ಮಾಡಕ್ಕೆ ಬರೋಂಗಿಲ್ಲರಿ ಅವ್ನ್ಗೆ ಶಕ್ತಿ ಇರೋಂಗಿಲ್ಲ ರೀ ಅವನಿಗೂ ಈ ಐದು ರೂಪಾಯಿ ಹತ್ತು ರೂಪಾಯಿ ಊಟದ ಬೆಲೆ ಗೊತ್ತಿರುತ್ತೆ ಆ ಹಿನ್ನೆಲೆಯಲ್ಲಿ ಈ ಏನು ಸರ್ಕಾರಗಳ ಪ್ರಯತ್ನಗಳಿರ್ತವೆ ಅದು ಯಾವ ಸರ್ಕಾರ ಮಾಡಿದರೂ ಕೂಡ ನಮ್ಮದೊಂದು ಬೆಂಬಲ ಇರಬೇಕು ಅಂಥದೇ ಪ್ರಯತ್ನ ರಾಜಸ್ಥಾನ್ನಲ್ಲಿ ಇಂದಿರಾ ರಸೋಯಿ ಅಂತ ಮಾಡಿರೋದು ನೇರವಾಗಿ ಪ್ರಶ್ನೆ ಬರುತ್ತೆ ದಯವಿಟ್ಟು ನೀವು ಗಮನ ಇಟ್ಕೊಳ್ಳಿ ಯಾಕಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಹೆಸರು ಬದಲಾವಣೆ ಅಂದಾಗ ಸೊ ಅವ್ರೇನು ಮಾಡ್ಬಿಡ್ತಾರೆ ಬೇರೆ ರಾಜ್ಯದ ಈ ಥರ ಎಲ್ಲೇ ಕಂಡು ಬಂದರೂ ತೊಗೊಂಡ್ಬಿಡ್ತಾರೆ ಕ್ವಶನನ್ನು ರಾಜಸ್ಥಾನ್ ಸರ್ಕಾರ ಇಂದಿರಾ ರಸೋಯಿ ಅನ್ನುವಂಥ ಪ್ರೋಗ್ರಾಮ್ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಯಿದೆ ಒಂದು 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 ಚರ್ಚೆ ಪ್ರಸ್ತಾಪ ಆಗಿದೆ ನೆನ್ನೆ ಅದು ಎಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಹೌದಾ ಯು ಪಿ ಏನಿದೆ ನಮ್ಮ ದೇಶದ ಅತ್ಯಂತ ಜನಸಂಪದ್ಭರಿತ ಒಂದು ರಾಜ್ಯ ಅದು ನಮ್ಮ ದೇಶದ ಬಹುಸಂಖ್ಯಾತ ಜನಸಂಖ್ಯೆ ಇರದೆ ಯು ಪಿ ಒಳಗ ಉತ್ತರ ಪ್ರದೇಶದೊಳಗಂತ ಯಾಕಂದರೆ ಉತ್ತರ ಪ್ರದೇಶ ಗಂಗಾ ನದಿ ಬಯಲಿನ ಪ್ರದೇಶ ಅದು ಗ್ಯಾಂಜೆಟಿಕ್ ಪ್ಲೇನ್ನಲ್ಲಿ ಬರುವಂಥ ಸಂಪದ್ಭರಿತವಾದಂಥ ರಾಜ್ಯ ಅಂತ ನಾವು ಹೇಳಿ ಹೇಳ್ತೀವಿ ಯಾವುದೇ ನೀವು ನಾಗರಿಕತೆಗಳನ್ನು ತಗೊಳ್ರಿ ನಾಗರಿಕತೆಗಳು ಹುಟ್ಟೋದು ನದಿ ದಂಡೆ ಮೇಲೆ ಸಿಂಧು ನದಿ ನಾಗರಿಕತೆ ಹುಟ್ಟಿರೋದು ರಾವಿ ನದಿ ದಂಡೆ ಮೇಲೆ ಹಾಗೆ ನೀವು ಯಾರನ್ನೇ ತಗೊಳ್ಳಿ ನೀವು ಅಮೆರಿಕ ನಾಗರಿಕತೆ ಕೂಡ ಮಿಸಿಸಿಪಿ ಮಿಸೋಯಿ ನದಿ ಅಂತ ಹೇಳಿ ಹೇಳ್ತೀವಿ ಒಂದು ನದಿ ದಂಡೆ ಮೇಲೆ ಹುಟ್ಕೊಂಡು ಬರ್ತವೆ ಯಾಕಂದರೆ ಅವು ಫಲವತ್ತಾದ ಪ್ರದೇಶಗಳು ಹಾಗಾಗಿ ಉತ್ತರ ಪ್ರದೇಶ ಬಿಹಾರ ನೀವು ಜಾರ್ಖಂಡ್ ಇವೆಲ್ಲ ಯಾಕೆ ಅಷ್ಟೊಂದು ಜನಸಂಖ್ಯೆ ಇದೆ ಅಂದರೆ ಅದು ಗಂಗಾ ನದಿ ಬಯಲದು ಫಲವತ್ತತೆ ಇರುವಂಥ ಪ್ರದೇಶ ಅದರಲ್ಲೂ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಅಂತ ಹೇಳ್ತೀವಿ ಹಾಗಾಗಿ ಜನಸಂಖ್ಯೆಯನ್ನು ಕಡಿಮೆ ಮಾಡದೆ ಹೋದರೆ ಅಭಿವೃದ್ಧಿ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿಬಿಡ್ತದೆ ಜನಸಂಖ್ಯೆ ಮೈಲ್ಡ್ ಆಗಿರಬೇಕು ಅತಿಯಾಗಿ ಜನಸಂಖ್ಯೆ ಭಾರ ಆದರೂ ಕೂಡ ಅದನ್ನು ಸಲಹೋದು ಸರ್ಕಾರಗಳಿಗೆ ಕಷ್ಟ ಆಗ್ತದೆ ಆ ಒಳಗೆ ಉತ್ತರ ಪ್ರದೇಶ ಸರ್ಕಾರ ನಿನ್ನೆ ಒಂದು ಅಲ್ಲಿ ಉತ್ತರ ಪ್ರದೇಶದ ಲಾ ಕಮಿಷನ್ ಅಂತ ಹೇಳಿ ಹೇಳ್ತೀವಿ ಯು ಪಿ ಸರ್ಕಾರ ನೇಮಕ ಮಾಡಿದ್ದ ಕಾನೂನು ಆಯೋಗ ಅದು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಆ ರಿಪೋರ್ಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನ್ಯೂ ಪಾಪ್ಯುಲೇಷನ್ ಕಂಟ್ರೋಲ್ ಲಾ ಅಂತ ಹೇಳ್ತಾ ಇದ್ದಾರೆ ಜನಸಂಖ್ಯಾ ನಿಯಂತ್ರಣಕ್ಕೆ ಒಂದು ಹೊಸ ಲಾ ಬರಬೇಕು ಆ ಲಾ ಏನಂತಾರೆ ಅಂದ್ರೆ ಟೂ ಚೈಲ್ಡ್ ಪಾಲಿಸಿ ಅಂತ ಹೇಳ್ತಾರೆ ನೋಡ್ರಿ ಈ ಎರಡು ಮಕ್ಕಳ ನೀತಿ ಅನ್ನುವಂಥ ಒಂದು ಹೊಸ ಪಾಲಿಸಿಯನ್ನು ಯು ಪಲ್ಲಿ ಜಾರಿಗೆ ತರಬೇಕು ಅಂತೇಳಿ ಉತ್ತರ ಪ್ರದೇಶದ ಲಾ ಕಮಿಷನ್ನವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಂತೇಳಿ ಯಾಕಂದರೆ ನಾವು ಚೀನಾದವರು ಒನ್ ಚೈಲ್ಡ್ ಪಾಲಿಸಿ ಮಾಡಿಬಿಟ್ಟು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದರು ಅಂತ ಕೇಳೇವಿ ನಾವು ಮತ್ತು ಕಮಿಂಗ್ ಡೇಸ್ನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮುಂಚಿನೊಳಗೆ ಇನ್ ಇಂಡಿಯಾನೇ ಹೋಗ್ತದೆ ನಾವೇ ಮೊದಲನೇ ಪ್ಲೇಸಿಗೆ ಹೋಗಬಹುದಾದ ಎಲ್ಲ ಲಕ್ಷಣಗಳು ನಮ್ಗೆ ಆಲ್ರೆಡಿ ಕಾಣಿಸ್ತಾ ಇದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ಯು ಪಿ ಗೌರ್ಮೆಂಟು ಚು ಟೂ ಚೈಲ್ಡ್ ಪಾಲಿಸಿ ಹೇಳ್ತಾ ಇದ್ದಾರೆ ಇದರಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಹೇಳ್ತಾ ಇರೋದು ಒಂದು ಮಗು ನೀತಿಯನ್ನು ಅನುಸರಿಸದ ಕುಟುಂಬಗಳಿಗೆ ಅನುಸರಿಸುವ ಇದು ಅನುಸರಿಸುವ ಆಗಬೇಕು ಅನುಸರಿಸದ ಆಗಿದೆ ಯಾವ ಕುಟುಂಬ ಅನುಸರಿಸುತ್ತೆ ನೋಡಿರಿ ಒನ್ ಚೈಲ್ಡ್ ಪಾಲಿಸಿ ಅನುಸರಿಸಿ ಒಂದೇ ಮಗು ಇರುತ್ತೆ ನೋಡಿರಿ ಆ ಕುಟುಂಬದಲ್ಲಿ ಅಂತಹ ಕುಟುಂಬಗಳಿಗೆ ವಿಶೇಷ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಸಿಂಗಲ್ ಚೈಲ್ಡ್ ಕುಟುಂಬಗಳಿರ್ತಾವ ಅವ್ರಿಗೇನುಪಾ ಸರ್ಕಾರಿ ಯೋಜನೆ ಒಳಗೆ ಸವಲತ್ತು ಕೊಡಿರಿ ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನು ಕೊಡ್ರಿ ಹೌದಾ ಈಗ ಮನೆ ಕಟ್ಕೊಳ್ಳುವ ಯೋಜನೆಗಳು ರೇಷನ್ ಯೋಜನೆ ಯಾವುದೇ ಇರಲಿ ಒಟ್ಟು ಅವ್ರಿಗೆ ಸ್ಪೆಷಲ್ ಸ್ಟೇಟಸ್ ಕೊಡಿರಿಪಾ ಅವ್ರು ಅವಕಾಶ ಕೊಡ್ರಿ ಅಂದ್ರೆ ಪ್ರೇರಣೆ ಸಿಗುತ್ತೆ ಎಲ್ಲ ಕುಟುಂಬಗಳು ಒನ್ ಚೈಲ್ಡ್ ಪಾಲಿಸಿ ಹತ್ರ ಹೋಗ್ಬೋದು ಅಂತ ನೋಡಿರಿ ಪ್ರೊವೊಕೇಷನ್ ಅಷ್ಟೇ ಅದು ಹೇಳ್ತಾ ಇದೆ ಹಾಗೆ ಈ ಆಯೋಗದ ಶಿಫಾರಸ್ಸಿನ ನಂತರ ಅಂದರೆ ಈಗ ಲಾ ಕಮಿಷನ್ ಆಗಿ ಆದಮೇಲೆ ಈಗ ಶಿಫಾರಸ್ಸು ಮಾಡಿ ಆದಮೇಲೂ ಕೂಡ ಯಾರಾದರೂ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರ್ತಾರಲ್ಲ ಅಂಥವ್ರಿಗೆ ಸರ್ಕಾರಿ ಯೋಜನೆಗಳಿಂದ ಹೊರಗಿಡ್ಬೇಕಂತ ಹೇಳ್ತಾ ಇದ್ದಾರೆ ನೋಡಿರಿ ಭಾಳ ಇಂಟ್ರೆಸ್ಟಿಂಗ್ ಇದು ಒಂದು ಮಗು ಇತ್ತಂದ್ರೆ ಎಲ್ಲ ಯೋಜನೆಗಳನ್ನು ವಿಶೇಷವಾಗಿ ಅವ್ರು ಕೊಟ್ಟುಬಿಡ್ರಿ ನಾವು ಇಷ್ಟು ಹೇಳಿದ ಮೇಲೆ ಕೂಡ ಇನ್ನು ಮುಂದೆ ಆದರೂ ಕೂಡ ಅವರು ಸುಧಾರ್ಸ್ಕೋಬೇಕು ಜನ ಜನ ಮಾಡಲಿಲ್ಪ ಆದರೂ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಯಾರು ಹೊಂದಿರ್ತಾರೆ ಅವ್ರಿಗೇನು ಮಾಡ್ರಿ ಯೋಜನೆಗಳಿಂದ ಹೊರತೆಗೆರೋನು ಬಿ ಪಿ ಎಲ್ ಕಾರ್ಡ್ ಮಾಡಿದ್ರೆ ರೇಷನ್ ಕೊಡೋಕೊಬಿಡ್ರಿ ಅವ್ರಿಗೆ ಆಶ್ರಯಮನಿ ಬ ಯೋಜನೆ ಇತ್ತ ಕೊಡಬೇಡ್ರಿ ಇಂದಿರಾ ಆವಾಸ ಯೋಜನೆ ಕೊಡಕ್ಕೆ ಹೋಗ್ಬೇಡ್ರಿ ಪ್ರಧಾನಮಂತ್ರಿ ಆವಾಸ ಯೋಜನೆ ನೋಡಿರಿ ಅವ್ನು ಕೊಡಕ್ಕೆ ಹೋಗಬೇಡ್ರಿ ಅವ್ರಿಗೆ ಸೊ ಇದು ಡಿಸ್ಕರೇಜ್ ಮಾಡ್ತದೆ ಅಂತ ಇಲ್ಪ ನಾನು ಜಾಸ್ತಿ ಮಕ್ಕಳು ಮಾಡಿಕೊಂಡ್ರೆ ನಂಗೆ ಸವಲತ್ತು ಸಿಗೋಂಗಿಲ್ಲ ಒಂದ ಮಗು ಮಾಡಿಕೊಂಡ್ರೆ ಸವಲತ್ತು ಸಿಗುತ್ತೆ ಸೊ ಈ ಒಂದು ಮೆಂಟಾಲಿಟಿನ ಜನರಲ್ಲಿ ಮೂಡಿಸಬೇಕು ಸೊ ದ್ಯಾಟ್ ಪಾಪ್ಯುಲೇಷನ್ ಕಂಟ್ರೋಲ್ ಆಕೈತಿ ಸರ್ಕಾರ ಹೇಳಿದೆ ಈ ಕಮಿಷನ್ ಹೇಳ್ತಾ ಇರೋದು ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ಲೆವೆಂತ್ ಜುಲೈಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಮೇಲೆ ಇಟ್ಕೋಬೇಕು ಜಾಗತಿಕ ಜನಸಂಖ್ಯಾ ದಿನ ಅಂಥೇಳಿ ನಾವು ಜುಲೈ ಹನ್ನೊಂದನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ನೋಡಿರಿ ಟೂ ಚೈಲ್ಡ್ ಪಾಲಿಸಿನಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ಹೊಸ ಪಾಲಿಸಿ ಜಾರಿಗೆ ಬಂದು ಬರೋದರಿಂದ ಒಂದು ಗುರಿಯನ್ನು ಹೇಳ್ತಾ ಇದ್ದರೆ ಡಿಕ್ರೀಸಿಂಗ್ ದ ಫರ್ಟಿಲಿಟಿ ರೇಟ್ ಫ್ರಮ್ ಟು ಪಾಯಿಂಟ್ ಸೆವೆನ್ ಟು ಟೂ ಪಾಯಿಂಟ್ ಒನ್ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಒನ್ ಪಾಯಿಂಟ್ ಸೆವೆನ್ ಬೈ ಟ್ವೆಂಟಿ ತರ್ಟಿ ಅಂದರೆ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ ಅಂದರೆ ಕನ್ನಡದಲ್ಲಿ ಫಲವತ್ತತೆಯ ದರ ಅಂತ ಹೇಳಿ ಫಲವತ್ತತೆ ದರ ಅಂತಂದರೆ ಇದರರ್ಥ ದೇಶದ ಮಹಿಳೆಯ ಪ್ರಜನನ ಸಾಮರ್ಥ್ಯ ಮಹಿಳೆಯರ ಪ್ರಜನನ ಸಾಮರ್ಥ್ಯವನ್ನು ಫರ್ಟಿಲಿಟಿ ರೇಟ್ ಅಂತಾರೆ ಅಂದರೆ ಒಬ್ಬ ಹೆಣ್ಣುಮಗಳು ಎಷ್ಟು ಮಕ್ಕಳಿಗೆ ಜನ್ಮ ಕೊಡುವಂಥ ಸಾಮರ್ಥ್ಯ ಹೊಂದಿದ್ದಾರೆ ಅದನ್ನೇ ನಾವು ಫರ್ಟಿಲಿಟಿ ರೇಟ್ ಅಥವಾ ಪ್ರಜನನ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ಭಾಳ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟು ಸೊ ಇದನ್ನು ಈಗ ಸದ್ಯಕ್ಕೆ ಟೂ ಪಾಯಿಂಟ್ ಇದೆ ಫರ್ಟಿಲಿಟಿ ರೇಟ್ ಏನಿದೆ ಅಲ್ವಾ ಯು ಪಿನಲ್ಲಿ ಉತ್ತರ ಪ್ರದೇಶದ ಹೇಳ್ತಾ ಇರೋದು ಯು ಪಿನಲ್ಲಿ ಫರ್ಟಿಲಿಟಿ ರೇಟು ಟೂ ಪಾಯಿಂಟ್ ಸೆವೆನ್ ಇದೆ ಇದನ್ನು ಟೂ ಪ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತರೊಳಗಾಗಿ ಟೂ ಪಾಯಿಂಟ್ ಒನ್ಗೆ ರಿಡಕ್ಷನ್ ಮಾಡಬೇಕು ಮತ್ತು ಎರಡು ಸಾವಿರದ ಮೂವತ್ತರ ಒಳಗಾಗಿ ಒನ್ ಪಾಯಿಂಟ್ ಸೆವೆನ್ಗೆ ರಿಡಕ್ಷನ್ ಮಾಡಬೇಕು ಅಂಥೇಳಿ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ ನಿಮಗೆ ಗೊತ್ತಿದ್ರೆ ಕರ್ನಾಟಕದಲ್ಲಿ ಎಟ್ ಪ್ರೆಸೆಂಟ್ ಫರ್ಟಿಲಿಟಿ ರೇಟ್ ಏನಿದೆ ಅಂತ ನೋಡಿದ್ರೆ ಒನ್ ಪಾಯಿಂಟ್ ನೈನ್ ಇದೆ ಅಂಥೇಳಿ ನಮ್ಮಲ್ಲಿ ನಾವು ಕಂಟ್ರೋಲ್ಡ್ ಪೊಸಿಷನ್ನಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಅಂಥೇಳಿ ಹಾಗೆ ಡಿಕ್ರೀಸ್ ದ ಎಮ್ ಎಮ್ ಆರ್ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟು ಒನ್ ನ ಒನ್ ನೈಂಟಿ ಸೆವೆನ್ ಟು ನೈಂಟಿ ಏಯ್ಟ್ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಅಂತಂದ್ರೆ ತಾಯಂದಿರ ಮರಣ ದರ ಅಂಥೇಳಿ ಕರಿತೀವಿ ನೋಡಿರಿ ಮೆಟರ್ನಲ್ ಮೊಡಲ್ ಸಿ ಎಮ್ ಆರ್ ಅಂತ ಕೇಳಿರಬೇಕು ನೀವು ಹೌದಾ ಚೈಲ್ಡ್ ಮಾರ್ಟ್ಯಾಲಿಟಿ ರೇಟ್ ಅಂತ ಹೇಳ್ತೀವಿ ಸಿ ಎಮ್ ಆರ್ ಶಿಶು ಮರಣ ದರ ಅಂತೇಳಿ ಹೇಳ್ತೀವಿ ಶಿಶು ಮರಣ ದರ ಅಂತಂದ್ರೆ ಹುಟ್ಟಿದಂಥ ಒಂದು ಸಾವಿರ ಮಕ್ಕಳಲ್ಲಿ ಸಾಯುವಂತಹ ಮಕ್ಕಳ ಪ್ರಮಾಣವನ್ನು ನಾವು ಶಿಶು ಮರಣ ದರ ಅಂತೀವಿ ಇಲ್ಲಿ ತಾಯಂದಿರ ಮರಣ ದರ ಅಂತ ಹೇಳ್ತೀವಿ ತಾಯಂದಿರ ಮರಣ ದರ ಅಂತಂದಾಗ ಪ್ರತಿ ಒಂದು ಲಕ್ಷ ಲೈವ್ ಬರ್ತ್ ಸಂದರ್ಭದಲ್ಲಿ ಎಷ್ಟು ಜನ ತಾಯಂದಿರು ತೀರ್ಕೊಳ್ತಾರೋ ಅದನ್ನು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತಾರೆ ಡೆಲಿವರಿಸ್ ಲೈವ್ ಬರ್ತ್ ಬರ್ತಂದು ಒಂದು ಲಕ್ಷ ಮಕ್ಕಳು ಜನಿಸಿದರೆ ಆ ಡೆಲಿವರೀಸ್ ಟೈ ಪೇನ್ ಟೈಮ್ನಲ್ಲಿ ಎಷ್ಟು ಜನ ತಾಯಂದಿರು ತೀರ್ಕೊಳ್ತಾರೆ ಅಂತ ಬಂದಾಗ ಎಟ್ ಪ್ರೆಸೆಂಟ್ ಯು ಪಿ ಒಳಗೆ ಒನ್ ನೈಂಟಿ ಸೆವೆನ್ ಇದೆ ಅಂದರೆ ಪ್ರತಿ ಒಂದು ಲಕ್ಷ ಬರ್ತ್ ಟೈಮ್ನೊಳಗೆ ಒಂದು ನೂರ ತೊಂಬತ್ತೇಳು ತಾಯಂದಿರು ತೀರ್ಕೊಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ ತಾಯಂದಿರ ಆರೋಗ್ಯ ಕ್ವಶನ್ ಮಾರ್ಕ್ ಇರುವಂಥದ್ದು ನೀವು ಇದನ್ನು ಕರ್ನಾಟಕಕ್ಕೆ ತೊಗೊಂಡ್ರೆ ಕರ್ನಾಟಕದಲ್ಲಿ ನೂರ ಐತ್ರಿ ಎಮ್ ಎಮ್ ಆರ್ ಕರ್ನಾಟಕದ ಎಮ್ ಎಮ್ ಆರ್ ಮೆಟರ್ನಲ್ ಮಾರ್ಟಾಲಿಟಿ ರೇಟು ಸೊ ಒನ್ ಥರ್ಟಿ ತ್ರೀ ಐತಿ ನೂರ ಮೂವತ್ತ್ಮೂರು ತಾಯಿ ತೀರ್ಕೊಳ್ತಾರೆ ಪ್ರತಿ ಒಂದು ಲಕ್ಷ ಬರ್ತ್ ಟೈಮ್ನಲ್ಲಿ ಬಟ್ ಅದನ್ನು ಏನು ಇಲ್ಲಿ ಹೇಳ್ತಾ ಇರೋದಂದರೆ ಯು ಪಿ ಟಾರ್ಗೆಟ್ ಇರೋದು ನೈಂಟಿ ಏಟಿಗೆ ರಿಡಕ್ಷನ್ ಮಾಡೋಣ ಎಮ್ ಎಮ್ ಆರ್ ತೊಂಬತ್ತೆಂಟಕ್ಕೆ ತರೋಣ ಸೊ ಇವೆಲ್ಲ ಕಡಿಮೆ ಆದಂಗೆ ಏನಾಗ್ತದೆ ಅಂದರೆ ಜನಸಂಖ್ಯಾ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತೈತಿ ಯಾಕೆ ಆ ಥರ ಎಲ್ಲ ಆಗುತ್ತೆ ಅಂದರೆ ಸಾಯುವವ್ರ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಅದಕ್ಕೆ ಹಿನ್ನೋರು ಇದ್ರಲ್ಲ ರೀ ಮಕ್ಳು ಇಲ್ವಾ ಮನೆ ತುಂಬ ಒಂದು ಡಜನ್ ಮಾಡ್ಕೊಂಬಿಡೋಣ ಎರಡು ಹಂಗಾಗಿ ಮೂರು ಹಿಂಗೆ ಸತ್ತು ಹಂಗೆ ಸತ್ತು ಕೊನೆಗೆ ನಾಲ್ಕರ ಉಳಿತಾವ ಅಂತೇಳಿ ಹಳೆ ಕಾಲದ ಬಂದ್ ನೋಡಿ ಡಜನ್ ಗಟ್ಟಲೆ ಮಕ್ಕಳು ಈಗ ನಮ್ಮ ಈಗ ನಮ್ಮದೇ ತೊಗೊಳ್ಳಿ ನಮ್ಮ ತಾಯಿ ಜನ್ರೇಷನ್ ಅವರು ಅರ್ಧ ಡಜನ್ನು ಡಜನ್ ಡಜನ್ ಇರ್ತಾರೆ ಅವ್ರ ತಾಯಿ ಡಜನ್ ಜನ್ರೇಷನ್ ಹೌದಾ ಈ ಥರದ ಒಂದು ಒಂದು ಸಿಸ್ಟಮ್ ಯಾಕೆ ಬಂತು ಅಂತಂದರೆ ಹೆಲ್ತ್ ಆರೋಗ್ಯ ಅನ್ನುವಂಥದ್ದೇನು ಕ್ವಶನ್ ಮಾರ್ಕ್ ಇತ್ತು ಅಂತ ಹೇಳಿ ಅದಕ್ಕೋಸ್ಕರ ಇದನ್ನು ಮಾಲ್ತಸ್ ಅನ್ನುವಂಥ ಒಬ್ಬ ವಿಜ್ಞಾನಿ ತನ್ನ ಜನಸಂಖ್ಯಾ ಸಿದ್ಧಾಂತದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ಮಾಲ್ತಸ್ ತನ್ನ ಜನಸಂಖ್ಯಾ ಸಿದ್ಧಾಂತ ಅಂತ ಹೇಳ್ತೀವಿ ನೋಡ್ರಿ ಅಲ್ಲಿ ಶೋ ಯು ಮಾಲ್ಥಸ್ ಥೆರಿ ಆಫ್ ಪಾಪ್ಯುಲೇಷನ್ ಅಂಥೇಳಿ ಅಂದರೆ ನಾ ಸಾಮಾನ್ಯವಾಗಿ ಜ ಜಗತ್ತಿನ ಜನಸಂಖ್ಯೆಗಳೇನಿದ್ದಾವ ಈ ಸ್ಟೇಜಸ್ಗಳಲ್ಲಿ ದಾಟಿ ಹೋಗ್ತಾವ ಅಂತ ಹೇಳ್ತಾನು ನಾಲ್ಕು ಸ್ಟೇಜಸ್ಗಳನ್ನು ಕ್ರಾಸ್ ಮಾಡಿಕೊಂಡು ಹೋಗ್ತಾವೆ ಅಂತ ಹೇಳಿ ಜನಸಂಖ್ಯೆ ದೀಸ್ ಆರ್ ದ ಸ್ಟೇಜಸ್ ಇವು ದೀಸ್ ಆರ್ ಸ್ಟೇಜಸ್ ಇದರಲ್ಲಿ ಜನನ ದರ ಬರ್ತ್ ರೇಟು ಆ್ಯಂಡ್ ಡೆತ್ ರೇಟ್ ಅಂತೇಳಿ ಹೇಳ್ತೀವಿ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಅಂತೇಳಿ ಅಂದರೆ ಬರ್ತ್ ರೇಟ್ ಜನನ ದರ ಅಂದರೆ ಪ್ರತಿ ಒಂದು ಸಾವಿರ ಜನಸಂಖ್ಯೆಗೆ ಜನಿಸುವಂಥವರ ಪ್ರಮಾಣ ಅದನ್ನು ಜನನ ದರ ಅಂತೀವಿ ಡೆತ್ ರೇಟ್ ಅಂತಂದ್ರೆ ಪ್ರತಿ ಒಂದು ಸಾವಿರ ಜನಸಂಖ್ಯೆಗೆ ಸಾಯುವಂಥವರ ಪ್ರಮಾಣವನ್ನು ಡೆತ್ ರೇಟ್ ಅಂತ ಹೇಳ್ತೀವಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಯಾವಾಗ ಒಂದು ದೇಶದ ಜನಸಂಖ್ಯೆ ಸ್ಟೇಬಲ್ ಇರುತ್ತೆ ಅಂತಂದ್ರೆ ಏನು ಬರ್ತ್ ರೇಟು ಕಡಿಮೆ ಇರಬೇಕು ಡೆತ್ ರೇಟು ಕಡಿಮೆ ಇರಬೇಕು ಸ್ಟೇಬಲ್ ಆಕತ್ತೆ ಡೆತ್ ರೇಟ್ ಜಾಸ್ತಿ ಆಗುತ್ತೆ ಸಾವಿರ ಸಂಖ್ಯೆ ಜಾಸ್ತಿ ಆಗತ್ತೆ ನೋಡ್ತಾರೆ ಜನಸಂಖ್ಯೆ ಜಾಸ್ತಿ ಮಾಡ್ತಾರೆ ಬರ್ತ್ ಬರ್ತ್ ರೇಟ್ ಜಾಸ್ತಿ ಮಾಡ್ಕೊಳಕ್ಕೆ ಜನ ಶುರು ಮಾಡ್ತಾರೆ ಯಾಕಂದ್ರೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಹಂಗೆ ಇತ್ತಲ್ಲ ಯಾಕಂದರೆ ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ ಸಾಯಾಕತ್ರ ಬಂದು ಭಾಳ ಬಿಡು ಹಂಗಾರೆ ಒಂದು ಡಜನ್ ಮಾಡ್ಕೊಂಬಿಡೋಣ ಉಳಿದದ್ದು ಎಷ್ಟು ಉಳಿತಾ ಉಳಿವಲ್ವ ಅಂತೇಳಿ ನೋಡಿರಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಅದಕ್ಕೆ ಡೆತ್ ರೇಟ್ ಕಡಿಮೆ ಆಗಬೇಕು ಸೊ ಮಾಲ್ತಸ್ತನ ಜನಸಂಖ್ಯಾ ಸಿದ್ಧಾಂತದ ಪ್ರಕಾರ ಫಸ್ಟ್ ಸ್ಟೇಜ್ ಅಂತ ನಾವೇನು ಹೇಳ್ತೀವಿ ಫಸ್ಟ್ ಸ್ಟೇಜ್ನೊಳಗೆ ಮೊದಲನೇ ಹಂತದ್ರೊಳಗೆ ನಾವು ನೋಡಿದ್ರೆ ಬರ್ತ್ ರೇಟ್ ಏನಿರ್ತೈತಿ ಜನ ಬೆಳವಣಿಗೆನೂ ಜಾಸ್ತಿ ಇರ್ತಿತ್ರಿ ಹಂಗೆ ಏನಂತಂದ್ರೆ ಡೆತ್ ರೇಟ್ ಕೂಡ ಜಾಸ್ತಿ ಇರುತ್ತೆ ಬರ್ತ್ ರೇಟು ಡೆತ್ ರೇಟು ಎರಡೂ ಜಾಸ್ತಿ ಇರ್ತಾವೆ ಯಾಕಂದ್ರೆ ಒಂದು ಮೆಡಿಕಲ್ ಫೆಸಿಲಿಟಿ ಇರಂಗಿಲ್ಲ ಹಾಗಾಗಿ ಹುಟ್ಟೋರ ಸಂಖ್ಯೆನೂ ಜಾಸ್ತಿ ಸಾಯೋರ ಸಂಖ್ಯೆಯೂ ಜಾಸ್ತಿ ಇರ್ತೈತಿ ಬಟ್ ಇದರ ರಿಸಲ್ಟ್ ಏನಪ್ಪ ಅಂದ್ರೆ ಜನಸಂಖ್ಯೆ ಕಡಿಮೆ ಇರ್ತೈತಿ ರೀ ಯಾಕಂದರೆ ಹುಟ್ಟಿರುವಂಥವ್ರು ಸಾಯೋರ ಸಂಖ್ಯೆ ಜಾಸ್ತಿ ಆಗಿರ್ತದೆ ಲೈಕ್ ಈಗ ಎಕ್ಸಾಂಪಲ್ ನೀವು ಆಫ್ರಿಕಾದಂಥ ರಾಷ್ಟ್ರಗಳಂತ ತಗೊಳ್ರಿ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ಹೀಗೆ ಅವ್ರು ಇನ್ನೂ ಫಸ್ಟ್ ಏಜ್ನೆ ಅದಾರವ್ರು ಯಾಕಂದ್ರೆ ಕಾಡ ಮಂದಿಯವರು ಇನ್ನೂ ಕೂಡ ಕಗ್ಗತ್ತಲೆ ಕಂಡ ಅಂತಾರೆ ಟ್ರೈಬಲ್ ಜನಾಂಗದವ್ರು ಅದರಲ್ಲಿ ಹೌದ್ರಿ ಸ್ಯಾನ್ ಬಿಷ್ಮನ್ ಅಂತಾರೆ ಪಿಗ್ಮೀಸ್ ಅಂತ ಹೇಳಿ ಕರಿತೀವಿ ನಾವು ಸೊ ಬೇರೆ ಬೇರೆ ಬುಡಕಟ್ಟು ಸಮುದಾಯದವರು ಇದ್ದಾರೆ ಸೊ ಅವ್ರು ಏನಪ್ಪ ಅಂತಂದ್ರೆ ಅಲ್ಲಿ ಇನ್ನು ಬರ್ತ್ ರೇಟು ಜಾಸ್ತಿ ಐತಿ ಡೆತ್ ರೇಟು ಜಾಸ್ತಿ ಐತಿ ಸೊ ಪಾಪ್ಯುಲೇಷನ್ ಕಮ್ಮಿ ಐತಿ ಆಫ್ರಿಕನ್ ತ ರಾಷ್ಟ್ರಗಳಲ್ಲಿ ನಂತರದ ಅವಧಿನಲ್ಲಿ ಏನಾಗ್ತದೆ ಆ ಮೆಡಿಕಲ್ ಫೆಸಿಲಿಟೀಸ್ಗಳೆಲ್ಲ ಕೂಡ ಜಾಸ್ತಿ ಈಗ ಭಾರತ ತಗೊಂಡ್ರೆ ನೈನ್ಟೀನ್ ಟ್ವೆಂಟಿ ಒನ್ ಬಿಫೋರ್ ಇದ್ದವು ಇಪ್ಪತ್ತೊಂದಕ್ಕಿಂತ ಬಿಫೋರ್ ನಮ್ಮಲ್ಲಿ ಬರ್ತ್ ರೇಟ್ ಡೆತ್ ರೇಟ್ ಎರಡೂ ಜಾಸ್ತಿ ಇದ್ದವು ಜನಸಂಖ್ಯೆ ಕಡಿಮೆ ಇದ್ದವು ಆ ನಂತರದ ಅವಧಿಯಲ್ಲಿ ಸ್ವತಂತ್ರ ಬರ್ತದೆ ಅದಾದಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ ಫೆಸಿಲಿಟಿಗಳು ಸಿಗೋಕ್ಕೆ ಶುರು ಆಗ್ತದೆ ಸೊ ಇಪ್ಪತ್ತೊಂದರ ನಂತರ ನಮ್ಮಲ್ಲಿ ಹಾಸ್ಪಿಟಲ್ ಕಾನ್ಸೆಪ್ಟ್ ಬರ್ತಾವೆ ಯಾವಾಗ ಏನಾಗುತ್ತಂದ್ರೆ ಈ ಡೆತ್ ರೇಟ್ ಏನೈತಲ್ರಿ ಡೆತ್ ರೇಟ್ ಕಡಿಮೆ ಶುರುವಾಗುತ್ತೆ ಡೆತ್ ರೇಟ್ ಕಡಿಮೆ ಆಗ್ತೈತಿ ಆದರೆ ಬರ್ತ್ ರೇಟ್ ಏನಿರ್ತೈತಲ್ಲ ಇದು ಇನ್ಕ್ರೀಸ್ ಹಾಕೋ ಅಂತ ಹೋಗ್ತಿರ್ತೈತಿ ನೋಡ್ರಿ ಡೆತ್ ರೇಟ್ ಕಡಿಮೆ ಆಕೈತ್ರಿ ಬರ್ತ್ ರೇಟ್ ಇನ್ಕ್ರೀಸ್ ಹಾಕೋ ಅಂತ ಹೋಗ್ತೈತಿ ಹಂಗೆ ಹಂಗಾಗ್ತಿತ್ತು ನೈನ್ಟೀನ್ ಏಯ್ಟಿಗೆ ಬರೋ ಅಷ್ಟೊತ್ತಿಗೆ ನೋಡ್ರಿ ಇದು ಪೂರ ಏನಾಗ್ತೈತಿ ಇದು ಡೌನ್ ಆಗ್ತೈತಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತತಿ ಎಂಟೈರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗಿಬಿಡ್ತೈತಿ ನೋಡ್ರಿ ಜನಸಂಖ್ಯಾ ಸ್ಫೋಟ ಆಗಿಬಿಡ್ತೈತಿ ಎಂಬತ್ತರ ದಶಕದಲ್ಲಿ ಭಾರತ ಇಲ್ಲಿತ್ತು ಯಾಕಂದ್ರೆ ಏನಾಯಿತು ಸಾಯೋರ ಸಂಖ್ಯೆ ಕಡಿಮೆ ಆಯಿತು ಹುಟ್ಟೋರ ಸಂಖ್ಯೆ ಜಾಸ್ತಿ ಆಯಿತು ಮೆಡಿಕಲ್ ಫೆಸಿಲಿಟಿ ಕೊಟ್ಟ್ರಿ ಮಂದಿ ಸಾಯೋದು ಕಡಿಮೆ ಆಗಿಬಿಡ್ತು ನೋಡಿರಿ ಆಗಿ ಜನಸಂಖ್ಯೆ ಸ್ಫೋಟ ಆಗ್ಬಿಡ್ತೈತಿ ಹೌದಾ ಅದಾಗಿ ಆದಮೇಲೆ ತರ್ಡ್ ಸ್ಟೇಜಿಗೆ ಬರ್ತೇವೆ ನಾವು ಮತ್ತೆ ತರ್ಡ್ ಸ್ಟೇಜಿಗೆ ಬಂದಂಗೆ ಏನಾಗ್ತದೆ ಅಂತಂದ್ರೆ ಜನಸಂಖ್ಯೆ ಸಾಯೋರ ಪ್ರಮಾಣ ಇಳಿಕೆ ಹಾಕೋ ಅಂತ ರೀ ಡಿಕ್ರೀಸಿಂಗ್ ಟೆಂಡೆನ್ಸಿ ಒಳಗೆ ಇರ್ತಾರ ಆದ್ರೆ ಜನಸಂಖ್ಯೆ ಏರಿಕೆ ಪ್ರಮಾಣ ಏನು ಹಾಕೈತಲ್ಲ ಡಿಕ್ರೀಸ್ ಹಾಕೋ ಅಂತ ಕಡಿಮೆ ಹಾಕೋ ಅಂತ ಬರ್ತಿರ್ತೈತಿ ಹೌದಾ ಇದೆ ನೋಡಿ ಯಾವಾಗ ಇದು ಸ್ಪೋರ್ಟ್ ಆಕತ್ತಲ್ಲ ಟೂ ಚೈಲ್ಡ್ ಪಾಲಿಸಿ ಒನ್ ಚೈಲ್ಡ್ ಪಾಲಿಸಿ ಅಂತ ಮಾಡ್ಕೊಂಡು ಒಂದ ಮಕ್ಳು ಇರಲಿ ಇಬ್ಬರ ಮಕ್ಳಿರಲಿ ಅಂಥೇಳಿ ಪಾಲಿಸಿ ಮಾಡ್ತಾರೆ ಗೌರ್ಮೆಂಟ್ನವರು ಮಾಡಿ ಏನು ಮಾಡ್ತಾರೆ ರೇಟ್ ಡಿಕ್ರೀಸ್ ಮಾಡಿಸ್ಕೊ ಅಂತ ಬರ್ತಾರೆ ನೋಡಿ ಟೋಟಲ್ ಪಾಪ್ಯುಲೇಷನ್ ಹೆಂಗೆ ಕಡಿಮೆ ಮಾಡೋದು ಅಂತೇಳಿ ಈಗ ನಾವು ಎಂಬತ್ತರೊಳಗೆ ನಮ್ಮ ಪಾಪ್ಯುಲೇಷನ್ ಗ್ರೋತ್ ರೇಟು ಜನಸಂಖ್ಯಾ ಬೆಳವಣಿಗೆ ದರ ಇಪ್ಪತ್ತೇಳು ಚಿಲ್ಲರೆ ಇತ್ತು ಈಗ ಹದಿನೇಳು ಚಿಲ್ಲರೆ ಐತಿ ಕರೆಕ್ಟ್ ರೀ ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಹೆಚ್ಚಿಗೆ ಪ್ರಮಾಣ ಕಡಿಮೆ ಆಗ್ಕೊಂತ ಬರ್ತೈತಿ ಹಂಗಾಗಿ ಟೋಟಲ್ ಜನಸಂಖ್ಯೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಇವೆಲ್ಲ ಪಾಲಿಸಿ ಮಾಡೋದು ಟೂ ಚೈಲ್ಡ್ ಪಾಲಿಸಿ ಒನ್ ಚೈಲ್ಡ್ ಪಾಲಿಸಿ ಮಾಡೋದು ಹೌದಾ ನೋಡಿರಿ ಟೋಟಲ್ ಜನಸಂಖ್ಯೆ ಅದಾದಮೇಲೆ ಈಗ ಯುರೋಪಿಯನ್ ಅಂತಹ ರಾಷ್ಟ್ರಗಳೇನಿದಾವಲ್ಲ ಹೌದಾ ಅವ್ರು ಹೆಂಗೆ ಅಂದ್ರೆ ಅವ್ರದು ಬರ್ತ್ ಫೋರ್ತ್ ಸ್ಟೇಜಿಗೆ ಬಂದರೆ ಬರ್ತ್ ರೇಟು ಪೂರಾ ಕೆಳಗೆ ಬಂದಾರ ಅವರು ಡೆತ್ ರೇಟು ಏನಾಗ್ಬಿಟ್ಟೈತಿ ಫುಲ್ ಫುಲ್ ಫೆಸಿಲಿಟೀಸ್ ನೋಡಿರಿ ಇಲ್ಲಿಗೆ ಬಂದ ಅವ್ರ ಜನಸಂಖ್ಯೆ ಫುಲ್ ಡೌನ್ ಈಗ ಏನಂದ್ರೆ ಯುರೋಪ್ನಂಥ ರಾಷ್ಟ್ರಗಳಲ್ಲಿ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗೈತಿ ಪಾಪ್ಯುಲೇಷನ್ ಈಸ್ ಏಜ್ಡ್ ಯಂಗ್ಸ್ಟರ್ಸೇ ಇಲ್ಲಲ್ಲೇ ಜನಸಂಖ್ಯೆ ವಯಸ್ಸಾಗಿಬಿಟ್ಟದ ಯಾಕಂದರೆ ಯುರೋಪ್ ರಾಷ್ಟ್ರಗಳು ಅಥವಾ ಶ್ರೀಮಂತದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಇಲ್ಲೇ ಅದಾವೆ ಭಾರತ ತರ್ಡ್ ಸ್ಟೇಜ್ನೊಳಗೈತಿ ಅಮೇರಿಕಾ ಇನ್ನೂ ಹಿಂದೆ ಐತ್ರಿ ಅಲ್ಲಿನೂ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನ ಆಗಿಲ್ಲ ಇನ್ನು ಕೂಡ ಹಿಂದೆದಾರವರು ಡೆಮೋಗ್ರಫಿ ಒಳಗೆ ಅಂತ ಹೇಳ್ತೀವಿ ದಿಸ್ ಇಸ್ ವಾಟ್ ವಿ ಕಾಲ್ ಡೆಮೋಗ್ರಫಿ ಡೆಮೋಗ್ರಫಿ ಒಂದು ಪ್ರದೇಶದ ಜನಸಂಖ್ಯಾ ಲಕ್ಷಣ ಅದನ್ನೇ ಡೆಮೋಗ್ರಫಿ ಅಲ್ಲಿ ಜನನ ದರ ದರ ಮರಣ ದರ ಶಿಶು ಮರಣ ದರ ಸರಾಸರಿ ಜೀವಿತಾಯುಷ್ಯ ಎಷ್ಟಿದೆ ಇದನ್ನೇ ನಾವು ಡೆಮೋಗ್ರಫಿನಲ್ಲಿ ಅಳತೆ ಮಾಡ್ತೀವಿ ಬಹಳ ಮುಖ್ಯ ಅಂತೇಳಿ ಆ ಹಿನ್ನೆಲೆ ಒಳಗ ಉತ್ತರ ಪ್ರದೇಶ ಸರ್ಕಾರ ಏನಿದೆ ಟೂ ಚೈಲ್ಡ್ ಪಾಲಿಸಿಯನ್ನು ಹೇಳ್ತಾ ಇದೆ ನೋಡಿ ಎಲ್ಲ ಇಂಪಾರ್ಟೆಂಟಾ ಮಲ್ತಸ್ ಸಿದ್ಧಾಂತ ನಾವು ಮೂರನೇ ಸ್ಟೇಜ್ನೊಳಗೆ ಅದೀವಿ ಅನ್ನೋದು ನೆನಪಿರಬೇಕು ಇಂಡ್ಯಾದವರು ನಾವಿಲ್ಲದೀವಿ ಸೊ ಎರಡೂ ಕೂಡ ಡಿಕ್ರೀಸಿಂಗ್ ಟೆಂಡೆನ್ಸಿ ಒಳಗಾದವ ನಮ್ಮ ದೇಶದಲ್ಲಿ ಅನ್ನುವಂಥದ್ದು ಏನಿಯೋ ಇರಲಿ ಸೊ ಯು ಪಿ ಸರ್ಕಾರದ ಪ್ರಯತ್ನ ಇದು ಬಹಳ ಇಂಪಾರ್ಟೆಂಟ್ ಅಂತೇಳಿ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತು ಈಗ ಇನ್ನೊಂದು ಹೊಸ ಕಾನ್ಸೆಪ್ಟಿಗೆ ಹೋಗೋಣ ಸೊ ಅದು ತುಂಬ ಚರ್ಚೆಯಲ್ಲಿ ಇರುವಂಥದ್ದು ಈಗ ಸಂಸತ್ತಿನ ಅಧಿವೇಶನ ನಡೀತಾ ಇರೋದರಿಂದ ಸೊ ಇವು ಭಾಳ ಚರ್ಚೆ ಒಳಗೆ ಬರುವಂಥ ವಿಷಯಗಳು ವಿಪ್ ಅಂತ ಹೇಳಿ ಹೇಳ್ತೀವಿ ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತಂದರೆ ತಮ್ಮ ವಿಪ್ ಆಫೀಸರ್ಗಳನ್ನು ನೇಮಕ ಮಾಡಿದೆ ಅಂತ ಕಾಂಗ್ರೆಸ್ ಹ್ಯಾಸ್ ಅಪಾಯಿಂಟೆಡ್ ಎಂ ಪೀಸ್ ಎಂ ಪಿ ಸೈಯದ್ ನಸೀರ್ ಹುಸೈನ್ ಆ್ಯಂಡ್ ಛಾಯಾ ವರ್ಮಾ ಆ್ಯಸ್ ರಾಜ್ಯಸಭಾ ವಿಪ್ಸ್ ಹೇಳಿ ನೋಡಿರಿ ರಾಜ್ಯಸಭೆಗೆ ವಿಪ್ ಅಧಿಕಾರಿಗಳನ್ನು ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿದೆ ನೆನ್ನೆ ಯಾರು ಇಬ್ಬರು ಎಂ ಪಿಗಳನ್ನು ಮಾಡಿದ್ದಾರೆ ಸೊ ಸೈಯದ್ ನಾಸಿರ್ ಹುಸೇನ್ ಅವರು ಹಾಗೆ ಛಾಯಾ ವರ್ಮಾ ಇವರಿಬ್ಬರನ್ನು ಕೂಡ ರಾಜ್ಯಸಭೆ ನಮ್ಮ ಸಂಸತ್ತಿನ ಮೇಲ್ಮನೆಗೆ ವಿಪ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಇದು ಸುದ್ದ ಸುದ್ದಿನಲ್ಲಿದೆ ಹಾಗಾದರೆ ವಿಪ್ ಅಂದ್ರೇನು ಈ ವಿಪ್ ಆಫೀಸರ್ ಅಂದ್ರೇನು ಇವರೇನು ಕೆಲಸ ಮಾಡ್ತಾರ ಇವರಿಗೆ ಮತ್ತೇನು ಸಂಬಂಧ ಇದೆ ಭಾಳ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದು ಸೊ ವಿಪ್ ಅನ್ನುವಂಥದ್ದೇನಿದೆ ಅಥವಾ ವಿಪ್ ಅಧಿಕಾರಿಗಳು ಅನ್ನುವಂಥದ್ದೇನಿದೆ ನಮ್ಮ ದೇಶದಲ್ಲಿ ಬಹುಪಕ್ಷೀಯ ಪದ್ಧತಿ ಇದೆ ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ ಹಾಗಾಗಿ ಬೇರೆ ಬೇರೆ ಪಕ್ಷದ ಸದಸ್ಯರು ಇರ್ತಾರೆ ಮತ್ತು ನಮ್ಮಲ್ಲಿ ಇನ್ನೊಂದು ಹೇಗಿದೆ ಅಂತಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ನೀವು ಕೇಳಿರಬಹುದು ಹೌದಾ ಅದಕ್ಕೂ ಇದಕ್ಕೂ ನೇರವಾದ ಸಂಬಂಧ ಇದೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷದ ಟಿಕೆಟನ್ನು ತೆಗೆದುಕೊಂಡು ಸದಸ್ಯನಾಗಿದ್ದುಕೊಂಡು ಆತ ಚುನಾವಣೆಗೆ ನಿಂತುಕೊಂಡ ಅಂತಂದರೆ ಆರಿಸಿ ಬಂದ ಅಂದರೆ ಅವರ ಪಕ್ಷ ಏನು ನಿರ್ಧಾರ ಕೈಕೊಳ್ಳುತ್ತೋ ಅದೇ ರೀತಿ ಬಿಹೇವ್ ಮಾಡಬೇಕು ಅದೇ ರೀತಿ ಓಟ್ ಹಾಕಬೇಕು ಅದೇ ರೀತಿ ಮಾತಾಡಬೇಕು ಇದು ಭಾರತೀಯ ಪಕ್ಷ ಪದ್ಧತಿನಲ್ಲಿರುವಂಥ ಒಂದು ನಿಯಮ ಇದು ಈಗ ಯಾವುದೋ ಒಂದು ಎಕ್ಸ್ ವೈ ಝೆಡ್ ಅನ್ನುವಂಥ ಪಾರ್ಟಿ ಟಿಕೆಟ್ ತೊಗೊಂಡಿರ್ಪಾ ಆ ಟಿಕೆಟ್ ತೊಗೊಂಡು ನೀವು ಆಗಿರಿ ಅಂತ ಅಂದಮೇಲೆ ಆ ಪಾರ್ಟಿ ಈ ಸಂಸತ್ತಿನ ಅಧಿವೇಶನಗಳಿಗೆ ಸಂಬಂಧಪಟ್ಟಾಗಿ ಏನು ನಿರ್ಧಾರ ಕೈಕೊಳ್ಳುತ್ತೆ ಅದೇ ರೀತಿ ನೀವು ವೋಟ್ ಮಾಡಬೇಕು ಯಾಕೆ ಪಕ್ಷದ ಟಿಕೆಟನ್ನು ತೊಗೊಂಡಿರ್ತೀರಿ ಅಂತ ಸೊ ಅದು ಪಕ್ಷದ ನಿರ್ಧಾರ ಏನಿದೆಯಲ್ಲ ಅದನ್ನು ಪಾರ್ಟಿ ವಿಪ್ ಅಂತ ಹೇಳ್ತಾರೆ ವಿಪ್ ಅಂದರೆ ನಿರ್ಧಾರ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದ ನಿರ್ಧಾರವನ್ನೇ ವಿಪ್ ಅಂತ ಹೇಳಿ ಕರೀತಾರೆ ಹಾಗಾಗಿ ಈಗ ಸಂಸತ್ತಿಗೆ ನಾವು ಹೋದರೆ ಅಧಿವೇಶನಗಳಲ್ಲಿ ಲೋಕಸಭೆ ತಗೊಳ್ಳಿ ರಾಜ್ಯಸಭೆ ತಗೊಳ್ಳಿ ಬೇರೆ ಬೇರೆ ಪಕ್ಷಗಳಿಂದ ಸದಸ್ಯರು ಇರ್ತಾರೆ ಹಾಗಾಗಿ ಏನು ಮಾಡ್ತಾರೆ ಅಂದರೆ ತಮ್ಮ ಪಕ್ಷದ ಸದಸ್ಯರುಗಳೇನಿದ್ದಾರೆ ಪಕ್ಷ ಹೇಗೆ ಹೇಳತ್ತೆ ಹಾಗೆ ವೋಟ್ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಬೇಕಲ್ಲ ಯಾವಾಗ ಅದ್ರ ಮೇಲೆ ನಿಗಾ ಇಡಬೇಕು ತಮ್ಮ ಪಕ್ಷದ ಸದಸ್ಯರು ಸದನಕ್ಕೆ ಹಾಜರಾಗ್ತಾ ಇದ್ದಾರೋ ಇಲ್ವೋ ಅಥವಾ ತಮ್ಮ ಪಕ್ಷದ ಸದಸ್ಯರೇನಾದರೂ ಬೇರೆ ಪಕ್ಷದವ್ರು ಹೇಳ್ದಂಗೆ ಕೇಳಕತ್ತಾರೋ ಏನೋ ಅಥವಾ ತಮ್ಮ ಪಕ್ಷದ ಸದಸ್ಯರನ್ನ ಯಾರಾದರೂ ರೆಸಾರ್ಟ್ನ ಹೋಗಿ ಇಟ್ಟಾರೋ ಏನೋ ಇವೆಲ್ಲ ಮ್ಯಾನೇಜ್ ಮಾಡಬೇಕಲ್ರಿ ಈ ಎಲ್ಲವನ್ನು ಕೂಡ ನಿಗಾವಹಿಸಲಿಕ್ಕೆ ಪ್ರತಿಯೊಂದು ಪಕ್ಷದವರು ಸದನಗಳಲ್ಲಿ ವಿಪ್ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ ಅದನ್ನೇ ನಾವು ವಿಪ್ ಆಫೀಸರ್ಸ್ ಅಂತ ಹೇಳ್ತೀವಿ ಇಲ್ಲಿ ಕಾಂಗ್ರೆಸ್ನವರು ಇಬ್ಬರನ್ನು ರಾಜ್ಯಸಭೆಗೆ ಅಪಾಯಿಂಟ್ ಮಾಡಿದ್ದಾರೆ ಸೊ ವಿಪ್ ಅಧಿಕಾರಿಗಳು ಅಂತಂದರೆ ತಮ್ಮ ಪಕ್ಷದ ಸದಸ್ಯರುಗಳು ಅವರು ಸರಿಯಾಗಿ ಸದನಕ್ಕೆ ಹಾಜರಾಗ್ತಾ ಇದ್ದಾರೋ ಇಲ್ವೋ ಅಥವಾ ಪಕ್ಷ ಹೇಳಿದ ರೀತಿಯಲ್ಲಿ ವೋಟ್ ಮಾಡ್ತಾ ಇದ್ದಾರೋ ಇಲ್ವೋ ಈಗ ಯಾವುದೋ ಒಂದು ಮಸೂದೆ ಬಂದಿರುತ್ತೆ ಚರ್ಚೆ ನಡೀತಾ ಇರುತ್ತೆ ಅದಕ್ಕೆ ಪರವಾಗಿ ವೋಟ್ ಮಾಡಬೇಕಾ ವಿರುದ್ಧವಾಗಿ ವೋಟ್ ಮಾಡಬೇಕಾ ಪಕ್ಷ ಡಿಸೈಡ್ ಮಾಡುತ್ತೆ ಪಕ್ಷ ಹೇಳ್ದಂಗೆ ಇವರು ವೋಟ್ ಮಾಡಬೇಕು ಹೇಳ್ದಂಗೆ ಇವ್ರು ಓಟ್ ಮಾಡೋಕತ್ತಾರೋ ಇಲ್ಲೋ ಈ ಎಲ್ಲವನ್ನು ಕೂಡ ನಿಗಾ ಇಡ್ಲಿಕ್ಕೋಸ್ಕರ ವಿಪ್ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ ಮತ್ತು ಈ ವಿಪ್ ಅಧಿಕಾರಿಗಳು ಎಷ್ಟು ಮುಖ್ಯ ಅಂತಂದರೆ ಇನ್ ಕೇಸ್ ನೀವು ಯಾರಾದರೂ ಪಕ್ಷಕ್ಕೆ ವಿರುದ್ಧವಾಗಿ ವೋಟ್ ಮಾಡಿದ್ರೆ ಅಥವಾ ಪಕ್ಷದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವೋಟ್ ಮಾಡಿದ್ರೆ ನೇರವಾಗಿ ಅವರು ಪಕ್ಷಕ್ಕೆ ಮಾಹಿತಿ ಕೊಡ್ತಾರೆ ಆ ಪಕ್ಷ ಏನು ಮಾಡುತ್ತೆ ಸಂಬಂಧಪಟ್ಟವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ ತೆಗೆದಾಗತ್ತೆ ಮೆಂಬರ್ಶಿಪ್ಪಿಂದ ಒಂದು ವೇಳೆ ನಿಮ್ಮ ಪಕ್ಷದಿಂದ ನೀವು ಉಚ್ಚಾಟಿಸಲ್ಪಟ್ಟ್ರಿ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿನಲ್ಲಿ ನಿಮ್ಮ ಸಂಸತ್ತಿನ ಸದಸ್ಯತ್ವ ರದ್ದಾಗುತ್ತೆ ನೋಡ್ರಿ ಹೀಗೆ ಅಂತ ಯಾಕಂದರೆ ಸೊ ನಾವು ಇದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಫ್ಯಾಕ್ಟ್ರಿದು ನೀವು ನೆನಪು ಮಾಡಿಕೊಳ್ಬೇಕು ಏನು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ತಿದ್ದುಪಡಿಯನ್ನು ಮಾಡ್ತಾರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ ಸಂವಿಧಾನಕ್ಕೆ ಏನಪ್ಪಾ ಅಂದ್ರೆ ಒಂದು ಅನುಸೂಚಿಯನ್ನು ಸೇರಿಸ್ತಾರೆ ಅನುಸೂಚಿ ಟೆಂತ್ ಅನುಸೂಚಿ ಹತ್ತನೇ ಅನುಸೂಚಿ ಅಂತ ಹೇಳಿ ಹೇಳ್ತೀವಿ ಸಂವಿಧಾನಕ್ಕೆ ಎಂಬತ್ತೈದರಲ್ಲಿ ಯಾರು ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸಂದರ್ಭದಲ್ಲಿ ಐವತ್ತೆರಡನೇ ತಿದ್ದುಪಡಿ ಮಾಡ್ತಾರೆ ಫಿಫ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಭಾಳ ಇಂಪಾರ್ಟೆಂಟ್ ಪಿ ಸಿ ಎಕ್ಸಾಮು ಪಿ ಎಸ್ ಐ ಹುಡುಗರು ನೋಡಿ ಡೈರೆಕ್ಟ್ ಕ್ವಶನ್ಸು ಪಕ್ಷಾಂತರ ನಿಷೇಧಕ ಇದೆ ಹತ್ತನೆಯ ಅನುಸೂಚಿ ಅಂತ ಹೇಳ್ತೀವಿ ಈ ಟೆಂತ್ ಶೆಡ್ಯೂಲನ್ನು ಸಂವಿಧಾನಕ್ಕೆ ಸೇರಿಸ್ತಾರೆ ಯಾಕೆ ಸೇರಿಸಿದ್ರು ಅಂತಂದ್ರೆ ಸಿ ನಮ್ಮ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಪದ್ಧತಿ ಇದೆ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಅಂತಾರ್ ಜಗತ್ತಿನೊಳಗೆ ಎರಡು ರೀತಿ ಪ್ರಜಾಪ್ರಭುತ್ವಗಳು ಒಂದು ಅಮೇರಿಕಾ ಮಾದರಿ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ನಮ್ಮದು ಸಂಸದೀಯ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ನಮ್ಮದು ಈಗ ಹೆಂಗೆ ಅಂತಂದರೆ ನಮ್ಮಲ್ಲಿ ಸರ್ಕಾರ ಭಾರತ ಸರ್ಕಾರ ಅಥವಾ ಕಾರ್ಯಾಂಗ ಅಂದರೆ ಯಾರು ಪ್ರಧಾನಮಂತ್ರಿ ಮಂತ್ರಿಮಂಡಲ ರಾಷ್ಟ್ರಪತಿಗಳು ಈಗ ಲೋಕಸಭೆಗೆ ಚುನಾವಣೆಗಳು ನಡೆದು ಎಂ ಪಿಗಳು ಆಯ್ಕೆ ಆಗ್ತಾರೆ ಈ ಲೋಕಸಭೆಯಲ್ಲಿ ಯಾವ ಪಕ್ಷ ಬಹುಮತ ಪಡೆದಿರುತ್ತೆ ಅದನ್ನು ಆಡಳಿತ ಪಕ್ಷ ಅಂತ ಹೇಳಿ ಕರಿತೀವಿ ಆ ಪಕ್ಷದ ಅಧ್ಯಕ್ಷ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ ಉಳಿದವರು ಮಂತ್ರಿ ಆಗ್ತಾರೆ ಸೊ ಪ್ರಧಾನಮಂತ್ರಿ ಮಂತ್ರಿಮಂಡಲ ಆಡಳಿತ ಪಕ್ಷದಿಂದ ಅಂದರೆ ಸಂಸತ್ತಿನಿಂದ ಆಯ್ಕೆಯಾಯಿತು ಯಾಕೆ ಸಂಸತ್ತಿನಲ್ಲಿ ಅದಕ್ಕೆ ಬಹುಮತ ಇದೆ ಇದು ಎಲ್ಲಿವರೆಗೂ ಅಧಿಕಾರದಲ್ಲಿರ್ತದೆ ಎಲ್ಲಿವರೆಗೂ ಸಂಸತ್ತಿನಲ್ಲಿ ಅದಕ್ಕೆ ಬಹುಮತ ಇದೆ ಅಲ್ಲಿವರೆಗೂ ಅಧಿಕಾರದಲ್ಲಿರುತ್ತೆ ಯಾವತ್ತು ಬಹುಮತ ಕಳೆದುಕೊಳ್ಳುತ್ತೆ ಅವತ್ತು ಅಧಿಕಾರ ಕಳೆದುಕೊಳ್ತಾರೆ ಈ ವ್ಯವಸ್ಥೆ ಇದೆ ಇದನ್ನೇ ನಾವೇನಂತ ಕರಿತೀವಿ ಸಂಸದೀಯ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂತೀವಿ ಅಮೇರಿಕ ಒಳಗೆ ಹಂಗಿಲ್ಲ ಅಮೇರಿಕ ಅಧ್ಯಕ್ಷರು ಅಲ್ಲಿ ಶಾಸಕಾಂಗಕ್ಕೂ ಸಂಬಂಧ ಇಲ್ಲ ಅಮೇರಿಕ ಅಧ್ಯಕ್ಷ ಜನರಿಂದ ನೇರವಾಗಿ ಆಯ್ಕೆ ಆಗ್ತಾನೆ ನಾಲ್ಕು ವರ್ಷದ ಅಧಿಕಾರದಿಂದ ಕೆಳಗಿಳಿತಾರ ಅವರು ಬಹುಮತ ಸಾಬೀತು ಮಾಡಬೇಕು ಕೆಳಗಿಳಿಬೇಕು ಈ ಆ ಸಿಸ್ಟಮ್ನೇ ಇಲ್ಲರಿ ಅಲ್ಲಿ ಯಾಕೆ ಅದು ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ನಮ್ಮದು ಸಂಸದೀಯ ಪ್ರಜಾಪ್ರಭುತ್ವ ಹಾಗಾಗಿ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಏನಾಗ್ಬಿಡ್ತದೆ ಅಂದರೆ ಈ ರೀತಿ ಇದ್ದಾಗ ಒಂದು ಪಕ್ಷದ ಟಿಕೆಟ್ ತೊಗೊಂಡು ಅಧಿಕಾರಕ್ಕೆ ರೀ ಅವರಿಗೆ ಮಿನಿಸ್ಟರ್ಶಿಪ್ ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅನ್ಕೊಂಡು ಆ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿ ಜಂಪ್ ಆಗ್ತಿರ್ತಾರೆ ಅವರು ಹಿಂಗೆ ಪಾರ್ಟಿ ಬಿಟ್ಟು ಪಾರ್ಟಿಗೆ ಜಂಪ್ ಆದರೆ ಆಡಳಿತ ಪಕ್ಷದ ಬಹುಮತ ಕುಸಿದು ಹೋಗುತ್ತೆ ಬಹುಮತ ಕುಸಿದು ಹೋದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಸರ್ಕಾರ ಬಿದ್ದು ಹೋದ್ರೆ ಮತ್ತೆ ಬೇಕು ನೋಡಿ ಇದು ಎರಡು ಸಾವಿರದ ನಾಲ್ಕರ ಒಂದು ಕ್ಯಾಲ್ಕುಲೇಷನ್ನು ನಮ್ಮ ದೇಶದಲ್ಲಿ ಒಂದು ಜನರಲ್ ಇಲೆಕ್ಷನ್ ಮಾಡಬೇಕು ಅಂತಂದ್ರೆ ಒಂದು ಇಲೆಕ್ಷನ್ಗೆ ಭಾರತ ಸರ್ಕಾರ ಖರ್ಚು ಮಾಡೋದು ಸರ್ಕಾರ ಮಾಡ್ತಿರೋ ಖರ್ಚು ಹೇಳ್ತಿದ್ರು ಸುಮಾರು ಒಂದು ಎರಡು ಸಾವಿರದ ನಾಲ್ಕರ ಕ್ಯಾಲ್ಕುಲೇಷನ್ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೇಕಂತ ರೀ ಒಂದು ಇಲೆಕ್ಷನ್ ಮಾಡೋಕೆ ನಾಲ್ಕರೊಳಗೆ ಇಪ್ಪತ್ತು ಸಾವಿರ ಅಂದರೆ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ವರ್ಷ ಮುಂದೆ ಬಂದೀವಿ ಈಗ ಎಷ್ಟು ಲಕ್ಷ ಕೋಟಿ ಬೇಕಾಗತ್ತೆ ಲೆಕ್ಕ ಹಾಕೊಳ್ರಿ ಇದು ಸರ್ಕಾರ ಮಾಡುವಂಥ ಖರ್ಚು ಇದು ಯಾರದು ಜನರದು ಅಂದ್ರೆ ನೀವು ಹಂಗಾರೆ ಎರಡು ತಿಂಗಳಿಗೊಮ್ಮೆ ಹತ್ತು ತಿಂಗಳಗೊಮ್ಮೆ ನೀವು ಸರ್ಕಾರ ಬೆಳೆಸ್ಕೊಂತ ಹೋದ್ರಿ ಅಂದ್ರೆ ಹತ್ತು ಹತ್ತು ತಿಂಗಳಿಗೆ ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡಬೇಕು ವರ್ಷ ಇಷ್ಟು ಲಕ್ಷ ಕೋಟಿ ದುಡ್ಡು ವೇಸ್ಟ್ ಮಾಡ್ಬೇಕಲ್ಲ ಸರ್ಕಾರಗಳು ಸ್ಥಿರವಾಗಿ ನಿಲ್ಲಂಗಿಲ್ಲ ದಿಸ್ ಇಸ್ ಬ್ಲಡಿ ಪಾಲಿಟಿಕ್ಸ್ ಅದಕ್ಕೇನು ಮಾಡಿಬಿಡ್ತಾರೆ ಒಂದು ಪಾರ್ಟಿಯವರು ಇನ್ನೊಂದು ಪಾರ್ಟಿಯವ್ರು ಕರ್ಕೊಂಡೋಗಿ ರೆಸಾರ್ಟ್ನಾಗ ಇಟ್ಬಿಡ್ತಾರೆ ರೆಸಾರ್ಟ್ ರಾಜಕೀಯ ಚಾಲು ಆಗುತ್ತೆ ನೋಡಿರಿ ಕರೆಕ್ಟಾ ಕುದುರೆ ವ್ಯಾಪಾರ ತಲೆಗೆ ಇಷ್ಟಿಷ್ಟು ಕೋಟಿ ಕಟ್ಟಿ ಒಳಗೆ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ ಬಹುಮತ ಸಾಬೀತು ಮಾಡುವಾಗ ಸಾಬೀತಾಗಂಗಿಲ್ಲ ಸರ್ಕಾರಗಳು ಉರುಳಿ ಹೋಗ್ತಾವೆ ಈ ಪೊಲಿಟಿಕ್ಸ್ ಅನ್ನ ತಡೆ ಹಿಡಿಬೇಕು ಅಂತ ರಾಜೀವ್ ಗಾಂಧಿಯವರು ಒಂದು ಬೋಲ್ಡ್ ಸ್ಟೆಪ್ ಅನ್ನು ತಗೊಳ್ತಾರೆ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಆ ಬೋಲ್ಡ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಹತ್ತನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸಿಬಿಟ್ಟು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕೊಟ್ಟರು ಇದರಲ್ಲಿ ಏನು ಹೇಳುತ್ತದೆ ಕಾಯ್ದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಟಿಕೆಟ್ ತಗೊಂಡು ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿ ನಂತರದ ಅವಧಿಯಲ್ಲಿ ಪಕ್ಷದಿಂದ ಪಕ್ಷವನ್ನು ತೊರೆದರೆ ಪಕ್ಷದಿಂದ ಹೊರಗೆ ಹಾಕಿದರೆ ಅವರ ಎಂ ಪಿ ಸದಸ್ಯತ್ವ ಅಥವಾ ಶಾಸಕಾಂಗದ ಸದಸ್ಯತ್ವ ರದ್ದಾಗುತ್ತೆ ಅಂತ ಹೇಳ್ತಾರೆ ಈಗ ನೀವು ಒಂದು ಪಾರ್ಟಿ ಟಿಕೆಟ್ ತೊಗೊಂಡು ನಿಂತಿರ್ತೀರಪ್ಪ ಎಲೆಕ್ಷನ್ಗೆ ಆಗಿರ್ತೀರಿ ನಾಳೆ ಏನಾದರೂ ಪಾರ್ಟಿ ನಿಮ್ಮನ್ನು ಹೊರಗೆ ಹಾಕಿದ್ರೆ ಅಥವಾ ನೀವು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ ನೋಡ್ರಿ ಅಂತ ಹೇಳ್ತಾ ಇರುವಂಥದ್ದು ಪಕ್ಷದಿಂದ ಹೊರ ಹಾಕಲ್ಪಟ್ಟರೆ ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ ಹೌದಾ ಪಕ್ಷಾಂತರ ಚೇತಾಯಿದೆ ಸೊ ದ್ಯಾಟ್ ನಿಲ್ಪ ನಂದು ಎಂ ಪಿ ಶಿಪ್ ಹೋಗುತ್ತೆ ಬ್ಯಾಡ್ ಅಂತೇಳಿ ಸುಮ್ಮನೆ ಕೂತ್ಕೊತಾರೆ ಆ ಭಯಕ್ಕಾದರೂ ಸುಮ್ಮನೆ ಕೂತ್ಕೊತಾರೆ ಇದು ಅಂತೇಳಿ ನಂತರ ಈಗ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಿರ್ತಾರೆ ಅಲ್ವಾ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಇಂಡಿಪೆಂಡೆಂಟ್ ಆಗಿ ಬೈ ಚಾನ್ಸ್ ಗೆದ್ದು ಬಿಡ್ತಾರೆ ಅಂದ್ಕೊಳ್ರಿ ಗೆದ್ದಾದ ಮೇಲೆ ಅವ್ರಿಗೆ ಆರು ತಿಂಗಳ ಕಾಲಾವಕಾಶ ಕೊಟ್ಟಿರ್ತಾರೆ ಎದಕ್ಕಂತ ಈ ಆರು ತಿಂಗಳ ಒಳಗಾಗಿ ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ಪಕ್ಷದ ಜೊತೆಗೆ ಗುರ್ತಿಸ್ಕೊಳ್ರಿ ಅಂತ ಹೇಳ್ತಾರೆ ನೀವು ಐಡೆಂಟಿಫೈ ಮಾಡ್ಕೊಳ್ರಿ ಒಂದು ವೇಳೆ ಯಾವ್ದಾರು ಪಕ್ಷಕ್ಕೆ ಅಂತಾರೆ ಅವ್ರು ಅಥವಾ ಗುರ್ತಿಸ್ಕೊಳ್ರಿ ಅಂತಾರೆ ಅವರು ಆರು ತಿಂಗಳ ಗುರ್ತಿಸ್ಕೊಳಂಗಿಲ್ಲರಿ ಆರು ಆದಮೇಲೆ ಏನಾದರೂ ಯಾವುದಾದ್ರೂ ಪಕ್ಷದೊಂದಿಗೆ ಗುರುತಿಸಿಕೊಂಡ್ರೆ ಅವರ ಸದಸ್ಯತ್ವ ರದ್ದಾಗುತ್ತೆ ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ವೇಳೆ ಒಂದು ಪಕ್ಷದ ಒನ್ ರಷ್ಟು ಸದಸ್ಯರೇನಾದರೂ ಪಕ್ಷ ಬಿಟ್ಟು ಹೊರಗಡೆ ಹೋದರೆ ಲೈಕ್ ಕೆ ಜೆ ಪಿ ಆಗಿತ್ತು ನೋಡ್ರಿ ಲಾಸ್ಟು ಕರ್ನಾಟಕದಲ್ಲಿ ಬಿ ಜೆ ಇದ್ದಿದ್ದು ಕೆ ಜೆ ಪಿ ಆಯಿತು ಸೊ ಅದನ್ನು ಪಕ್ಷಾಂತರ ಅನ್ನೋಂಗಿಲ್ಲ ಪಕ್ಷದ ವಿಭಜನೆ ಅಂಥೇಳಿ ಕರೀತಾರ ಅಂಥೇಳಿ ಪಕ್ಷಾಂತರ ನಿಷೇಧ ಕಾಯ್ದೆ ಹೇಳ್ತದೆ ಅಂತ ನೋಡಿರಿ ಈ ಎಲ್ಲ ಸಂದರ್ಭದಲ್ಲಿ ಯಾರ ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ ವಿಪ್ ಆಫೀಸರ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಆ ಪಕ್ಷಕ್ಕೆ ರಿಪೋರ್ಟ್ ಕೊಡೋದೇ ವಿಪ್ ಆಫೀಸರ್ಸ್ ಇವ್ರು ನೋಡ್ತಿರ್ತಾರ್ರಿ ಯಾರು ವೋಟ್ ಮಾಡ್ತಾರೆ ಯಾರು ಮಾಡಂಗಿಲ್ಲ ಬರ್ತಾರ ಹೋಗ್ತಾರ ಎಂಟೈರ್ ನಿಗಾ ಇರ್ತದೆ ವಿಪ್ ಅಧಿಕಾರಿಗಳದು ಅದಕ್ಕೋಸ್ಕರ ವಿಪ್ ಆಫೀಸರ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಆ್ಯಕ್ಚುಲಿ ನೀವು ಸಂಸತ್ತಿನ ಸದನಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಕೆಲವೊಂದಿಷ್ಟು ಜನ ನಾಯಕರು ಅಂತ ಬರ್ತಾರೆ ಲೀಡರ್ಸ್ ಅಂತ ಬರ್ತಾರೆ ಸಂಸತ್ತಿನ ನಾಯಕರು ಹಂಗಾರೆ ಹಂಗಾರೆ ಯಾವ್ಯಾವ ಥರದ ನಾಯಕರು ಇರ್ತಾರೆ ಸಂಸತ್ತಿನಲ್ಲಿ ನೋಡ್ಕೊಳ್ಳಿ ಅಥವಾ ಶಾಸಕಾಂಗದ ನಾಯಕರು ಅಂತ ಹೇಳಿ ಕರಿತೀವಿ ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಸದನದ ನಾಯಕ ಲೀಡರ್ ಆಫ್ ದಿ ಹೌಸ್ ಅಂತ ಹೇಳಿ ಕರಿತೀವಿ ಸದನದ ನಾಯಕ ಲೀಡರ್ ಆಫ್ ದಿ ಹೌಸ್ ಅಂತ ಹೇಳಿ ಹೇಳ್ತಾರೆ ಯಾರಿವರು ಇವರು ಈ ಆ ಸದನದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕ ಯಾರಿರ್ತಾರೆ ಅವರು ಸದನದ ನಾಯಕರಾಗಿರ್ತಾರೆ ಈಗ ನೀವು ಲೋಕಸಭೆ ಅಂತ ತೆಗೆದುಕೊಂಡ್ರೆ ಲೋಕಸಭೆಯಲ್ಲಿ ಯಾವ ಪಕ್ಷ ಬಹುಮತ ಪಡೆದುಕೊಂಡಿರುತ್ತೋ ಆ ಪಕ್ಷದ ನಾಯಕನೇ ಲೋಕಸಭೆಯ ಸದನದ ನಾಯಕರಾಗಿರ್ತಾರೆ ಹೌದಾ ನಾರ್ಮಲಿ ಲೋಕಸಭೆಗೆ ಸದನದ ನಾಯಕರು ದೇಶದ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ ಆಲ್ಮೋಸ್ಟ್ ಆಗಿ ಅಂತ ಹೇಳಿ ಯಾಕಂದ್ರೆ ನಾರ್ಮಲಿ ಲೋಕಸಭಾ ಸದಸ್ಯರೇ ರಾಷ್ಟ್ರ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ ಈಗ ಪ್ರಸ್ತುತ ಲೋಕಸಭಾ ನಾಯಕ ಯಾರು ಅಂದರೆ ನಾವು ನರೇಂದ್ರ ಮೋದಿಯವರು ಅಂತ ಹೇಳ್ತೀವಿ ಹೌದಾ ಕರ್ನಾಟಕದಲ್ಲಿ ಅಂತ ಹೇಳಿ ಈ ರೀತಿಯಾಗಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ಮುಖ್ಯಮಂತ್ರಿಗಳೇ ನಾರ್ಮಲಿ ವಿಧಾನಸಭೆ ನಾಯಕರಾಗಿರ್ತಾರೆ ಆದರೆ ಕೆಲವೊಂದು ಸಾರಿ ಏನಾಗಿರ್ತದೆ ಅಂದರೆ ದೇಶದ ಪ್ರಧಾನಮಂತ್ರಿಗಳು ರಾಜ್ಯಸಭಾ ಸದಸ್ಯರಾಗಿರ್ತಾರೆ ಎಕ್ಸಾಂಪಲ್ ಮನ್ಮೋಹನ್ ಸಿಂಗ್ ಸಾಹೇಬರು ಅವರ ಅವಧಿಯೊಳಗೆ ತಗೊಳ್ರಿ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಬಟ್ ಅವರು ದೇಶದ ಪ್ರಧಾನಿಯಾಗಿದ್ರು ಆಗ ಅವರು ಲೋಕಸಭಾ ನಾಯಕ ಆಗಿರಲಿಲ್ಲ ಲೋಕಸಭೆಗೆ ಸದನದ ನಾಯಕರು ಅಂಥೇಳಿ ಅವರ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಅವರನ್ನು ಏನು ಮಾಡಿದರು ಅಂದರೆ ಸದನದ ನಾಯಕರಾಗಿ ಮಾಡಿರ್ತಾರೆ ಈ ರೀತಿ ಅರೇಂಜ್ಮೆಂಟ್ಸ್ಗಳಿರ್ತವೆ ಅದನ್ನು ಬಿಟ್ಟರೆ ನಾರ್ಮಲಿ ಲೋಕಸಭಾ ನಾಯಕ ಪ್ರಧಾನಮಂತ್ರಿ ಆಗಿರ್ತಾರೆ ಇಲ್ಲ ಆಡಳಿತ ಪಕ್ಷದ ನಾಯಕನೇ ಸದನ ಸದನದ ನಾಯಕ ಆಗಿರ್ತಾರೆ ಹಾಗೆ ರಾಜ್ಯಸಭೆಯಲ್ಲೂ ಕೂಡ ಹಾಗೆ ರಾಜ್ಯಸಭೆಯಲ್ಲಿ ಬಹುಮತ ಪಡೆದ ಪಕ್ಷ ಯಾವುದಿರ್ತದೆ ಆ ಪಕ್ಷದ ನಾಯಕ ಸದನದ ನಾಯಕರಾಗಿರ್ತಾರೆ ಲೀಡರ್ ಆಫ್ ದಿ ಹೌಸ್ ಆಗಿರ್ತಾರೆ ಸೊ ಈ ಥರದ ಒಬ್ಬ ಲೀಡರ್ ಬರ್ತಾರೆ ಅಲ್ಲಿ ಹಾಗೆ ಅದರ ಜೊತೆಗೆ ವಿಪ್ ಅಧಿಕಾರಿಗಳು ಬರ್ತಾರೆ ಹಾಗೆ ಅಲ್ಲಿ ವಿರೋಧ ಪಕ್ಷದ ನಾಯಕ ಅಪೋಸಿಷನ್ ಪಾರ್ಟಿ ಲೀಡರ್ ಅಂತ ಬರ್ತಾರೆ ನೋಡಿರಿ ವಿರೋಧ ಪಕ್ಷದ ನಾಯಕ ಅಂತ ವಿರೋಧ ಪಕ್ಷದ ನಾಯಕ ಅನ್ನುವಂಥ ಕಾನ್ಸೆಪ್ಟು ಇದೇನು ಸಂವಿಧಾನಾತ್ಮಕ ಹುದ್ದೆ ಏನಲ್ರಿ ಇದು ಇಟ್ಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸೊ ಏನಾಗಿತ್ತು ಅಂತಂದರೆ ನಾರ್ಮಲ್ ಆಗಿ ಸಂಸತ್ತಿನಲ್ಲಿ ಬಹುಮತ ಪಡೆದ ಪಕ್ಷ ಆಡಳಿತ ಪಕ್ಷ ಆದರೆ ಅದರ ನಂತರ ಅತಿ ಹೆಚ್ಚು ಸ್ಥಾನ ಗಳಿಸಿದ ಎರಡನೇ ಪಕ್ಷ ಯಾವುದಿರ್ತದೆ ಅದನ್ನು ನಾವು ವಿರೋಧ ಪಕ್ಷ ಅಂತ ಕರಿತೀವಿ ಮತ್ತು ಒಂದು ಪಕ್ಷವನ್ನು ವಿರೋಧ ಪಕ್ಷ ಅಂತ ಕರಿಬೇಕು ಅಂದರೆ ರೂಲ್ ಏನಿದೆ ಪಾರ್ಲಿಮೆಂಟ್ರಿ ರೂಲ್ ಬುಕ್ನಲ್ಲಿರುವಂಥ ರೂಲು ಟೋಟಲ್ ಏನು ಲೋಕಸಭಾ ಸದಸ್ಯರ ಸಂಖ್ಯೆ ಇರ್ತದೆ ಅದರ ಹತ್ತು ಪರ್ಸೆಂಟ್ನಷ್ಟು ಕನಿಷ್ಠ ಹತ್ತು ಪರ್ಸೆಂಟ್ ಸ್ಥಾನಗಳನ್ನು ಗೆದ್ದಿರಬೇಕು ಅಂತ ರೂಲ್ಸ್ ಐತಿ ಈಗ ಎಟ್ ಪ್ರೆಸೆಂಟು ಲೋಕಸಭಾಗ ಐದುನೂರ ನಲ್ವತ್ಮೂರು ಜನ ಸದಸ್ಯರಿದ್ದಾರೆ ಹೌದಾ ಸೊ ಹತ್ತು ಪರ್ಸೆಂಟ್ ಅಂದ್ರೆ ಮಿನಿಮಮ್ ಐವತ್ನಾಲ್ಕು ಸ್ಥಾನಗಳನ್ನಾದರೂ ಆ ಪಕ್ಷ ಗೆದ್ದಿರಬೇಕು ಅಂದ್ರೆ ಅದನ್ನು ಅಪೋಸಿಷನ್ ಪಾರ್ಟಿ ಅಂತಾರೆ ಮಿನಿಮಮ್ ಐವತ್ನಾಲ್ಕು ಸೀಟು ಅದಕ್ಕಿಂತ ಕಡಿಮೆ ಆದರೆ ರೀ ಆ್ಯಕ್ಚುಲಿ ಈ ಸಿಚುವೇಶನ್ ನಮ್ಮ ನಮ್ಮ ದೇಶಕ್ಕೆ ಬಂದಿತ್ತು ಹೇಳಿ ಏನಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನ್ರಲ್ ಇಲೆಕ್ಷನ್ ಲೋಕಸಭಾ ಇಲೆಕ್ಷನ್ ಆದಾಗ ಸೊ ಎರಡನೇ ಹೈಯೆಸ್ಟ್ ಪಾರ್ಟಿ ಯಾವುದು ಇರಲಿಲ್ಲ ಅಂತ ಯಾಕಂದರೆ ಕಾಂಗ್ರೆಸ್ ಸೆಕೆಂಡ್ ಪಾರ್ಟಿ ಇತ್ತು ಬಟ್ ಅದು ಐವತ್ನಾಲ್ಕು ಸ್ಥಾನಗಳನ್ನು ಕೂಡ ಗೆದಿರಲಿಲ್ಲ ಕಡಿಮೆ ಇದ್ದು ಪ್ಲೇಸ್ಗಳು ಅಂತ ಸೊ ಒಂದು ಅಪೋಸಿಷನ್ ಪಾರ್ಟಿ ಸ್ಟೇಟಸ್ಗೂ ಕೂಡ ಆವಾಗ ಯಾವ ಪಕ್ಷಗಳು ಇರಲಿಲ್ಲ ಅನ್ನುವಂಥದ್ದು ಅಂತೇಳಿ ಸೊ ಯಾವ ಸ್ಥ ಪಕ್ಷ ಎರಡನೇ ಹೈಯೆಸ್ಟ್ ಪೋಸ್ಟ್ ಪಡೆಯುತ್ತೋ ಅದು ಹತ್ತು ಪರ್ಸೆಂಟ್ಗೆ ಮೇಲೆ ಇತ್ತಂದ್ರೆ ಅದನ್ನು ನಾವು ವಿರೋಧ ಪಕ್ಷ ಅಂತ ಹೇಳಿ ಕರ್ಕೊಳ್ತೀವಿ ಆ ವಿರೋಧ ಪಕ್ಷದ ನಾಯಕ ಏನಿದ್ದಾನೆ ಆ ಪಕ್ಷದ ನಾಯಕನೇ ನಮಗೆ ಅಪೋಸಿಷನ್ ಪಾರ್ಟಿ ಲೀಡರ್ ಆಗ್ತಾರೆ ಸೊ ಲೋಕಸಭೆಯಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ ರಾಜ್ಯಸಭೆಯಲ್ಲೂ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ ವಿಧಾನಸಭಾ ವಿಧಾನ ಪರಿಷತ್ಗಳಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರುಗಳು ಇರ್ತಾರೆ ಅಂಥೇಳಿ ಬಿಕಾಸ್ ಈ ಅಪೋಸಿಷನ್ ಪಾರ್ಟಿ ಲೀಡ್ರ್ ಏನಿದ್ದಾರೆ ಇದಕ್ಕೆ ಏನಪ್ಪ ಅಂದರೆ ಸಂವಿಧಾನದಲ್ಲಿ ಜಾಗ ಎಲ್ದೇ ಹೋದರೂ ಕೂಡ ಸಂಸತ್ತಿನ ಕಾಯ್ದೆಯಡಿನಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಭಾರತದ ವಿರೋಧ ಪಕ್ಷದ ನಾಯಕರಿಗೆ ಮಂತ್ರಿ ಮಂಡಲದ ಮಂತ್ರಿಗಳಿಗೆ ಇರುವಂಥ ಎಲ್ಲ ರೀತಿಯಾದ ಸವಲತ್ತುಗಳನ್ನು ಅಷ್ಟು ಏನು ಘನತೆಗಳನ್ನು ಈ ಹುದ್ದೆ ಕೊಟ್ಟಿದ್ದಾರೆ ಹಾಗಾಗಿ ಭಾರತ ಸರ್ಕಾರದ ಮೇಜರ್ ಪ್ರಮುಖ ಹುದ್ದೆಗಳ ಏನಿದೆ ಆ ಹುದ್ದೆಗಳ ನೇಮಕಾತಿ ಸಮಿತಿ ಅಂತ ಏನು ಬರ್ತದೆ ಆ ಸಮಿತಿಗಳಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರು ಇರ್ತಾರೆ ಈಗ ನಾವು ಲೋಕ್ಪಾಲ್ ನೇಮಕ ಹೇಳಿ ಹೇಳ್ತೀವಿ ಲೋಕಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದ್ರು ಆ ನೇಮಕಾತಿ ಆಯ್ಕೆ ಒಳಗೆ ಅಪೋಸಿಷನ್ ಪಾರ್ಟಿ ಲೀಡ್ರು ಇರ್ತಾರೆ ಇವರು ಇರ್ತಾರ್ರಿ ಅಂತ ನಾವೀಗ ಕೊಲೀಜಿಯಂ ಪದ್ಧತಿ ಬದಲು ನ್ಯಾಯಾಂಗ ನೇಮಕಾತಿ ಸಮಿತಿ ಎನ್ ಜೆ ಎ ಸಿ ಇದೆ ಅದರಲ್ಲೂ ಕೂಡ ಸರ್ ಸೆಲೆಕ್ಷನ್ ಕಮಿಟಿ ಒಳಗೆ ಅಪೋಸಿಷನ್ ಪಾರ್ಟಿ ಲೀಡರ್ ಈಗ ನಾವು ಸಿ ವಿ ಸಿ ಚೀಫ್ ವಿಜಿಲೆನ್ಸ್ ಕಮಿಷ್ನರ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷ್ನರ್ ಅಂತ ಹೇಳಿ ಇದೆ ಅವರ ಆಯ್ಕೆ ಸಮಿತಿಯಲ್ಲೂ ಅಪೋಸಿಷನ್ ಪಾರ್ಟಿ ಲೀಡರ್ ಸೊ ಎಲ್ಲ ಸಂದರ್ಭದಲ್ಲೂ ಅಪೋಸಿಷನ್ ಪಾರ್ಟಿ ಲೀಡ್ರ್ ಬಹಳ ಮುಖ್ಯ ಆಗ್ತಾರೆ ನಮ್ಮಲ್ಲಿ ಹಾಗಾಗಿ ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಕೂಡ ಇದ್ದಾರೆ ಅಂತ ಸೊ ಒಬ್ಬ ವಿಪ್ಪು ಸದನದ ನಾಯಕ ಅಪೋಸಿಷನ್ ಪಾರ್ಟಿ ಲೀಡರ್ ಈ ಥರದ ಕೆಲವು ನಾಯಕರುಗಳು ನಮ್ಮ ಸಂಸತ್ನಲ್ಲಿ ಇರೋದು ನಾವು ನೋಡ್ತೀವಿ ಎಲ್ಲ ಕೂಡ ಬಹಳ ಮುಖ್ಯ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿನಲ್ಲಿ ಇಟ್ಕೊಡ್ರಿ ಐ ಹೋಪ್ ಅರ್ಥ ಆಯಿತು ಅಂತ ಅಂದುಕೊಳ್ತೀನಿ ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಅಗೇನ್ ಲೋಕಸಭಾ ಸೆಷನ್ ನಡೀತಾ ಇರೋದ್ರಿಂದ ನೋಡಿ ಇವೆಲ್ಲ ಸುದ್ದಿ ಒಳಗಿದವು ಯಾಕಂದರೆ ಸೆಷನ್ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ಸೊ ನಿನ್ನೆ ನಡೆಯುತ್ತಿರುವಂಥ ಅಧಿವೇಶನಕ್ಕೆ ಅಡ್ಜಾನ್ ಸಿಂಧೈ ಅಂಥೇಳಿ ಅಂದರೆ ಅಡ್ಜಾನ್ಮೆಂಟನ್ನು ಕೊಡಲಾಯಿತು ಅಂತೇಳಿ ನಡೆಯುತ್ತಿರುವಂಥ ಅಧಿವೇಶನವನ್ನು ಸ್ಥಗಿತಗೊಳಿಸಲಾಯಿತು ಯಾಕಂದರೆ ಫಾರ್ಮರ್ಸು ಅದು ಇದು ಅಂತೇಳಿ ಕೆಲವು ಪ್ರೊಟೆಸ್ಟ್ಗಳನ್ನು ವಿರೋಧ ಪಕ್ಷದವರು ಮಾಡ್ತಾಯಿದ್ರು ಹಾಗಾಗಿ ನಡೆಯುತ್ತಿರುವಂಥ ಅಧಿವೇಶನ ಏನಿದೆ ಅಧಿವೇಶನಕ್ಕೆ ಒಂದು ಅವಧಿ ಮುಂದೂಡಿಕೆಯನ್ನು ಮಾಡಲಾಯಿತು ಆ ಮುಂದೂಡುವಿಕೆಯನ್ನೇ ನಾವು ಎಡ್ಜಾರ್ನ್ಮೆಂಟ್ ಅಂತ ಹೇಳಿ ಕರಿತೀವಿ ಆ್ಯಕ್ಚುಲಿ ಟರ್ಮಿನೇಷನ್ ಆಫ್ ಸೆಷನ್ಸ್ ಅಂತ ಹೇಳಿ ಕರಿತೀವಿ ಏನು ಸಂಸತ್ತಿನಲ್ಲಿ ಅಥವಾ ಶಾಸಕಾಂಗದ ಅಧಿವೇಶನಗಳೇನು ನಡೀತಿರ್ತವೆ ನಡೆಯುತ್ತಿರುವಂಥ ಅಧಿವೇಶನಗಳನ್ನು ನ ಏನು ಮಾಡುವಂಥದ್ದು ರದ್ದು ಮಾಡುವಂಥದ್ದು ಟರ್ಮಿನೇಟ್ ಮಾಡುವಂಥದ್ದು ಆ ಒಂದು ಪ್ರಕಾರ ಅಂತ ಬಂದಾಗ ಮೂರು ರೀತಿಯಾದಂಥ ಟರ್ಮಿನೇಷನ್ ಮೆಥಡಾಲಜಿಸ್ ಇದ್ದಾವೆ ಮೂರು ರೀತಿಯಾಗಿ ನಡೆಯುತ್ತಿರುವ ಅಧಿವೇಶನವನ್ನು ಮುಂದೂಡಬಹುದು ಅದರಲ್ಲಿ ಮೊದಲನೇದ್ದು ಅಡ್ಜಾರ್ನ್ಮೆಂಟ್ ಅಂತ ಹೇಳಿ ಹೇಳ್ತೀವಿ ಅಂದರೆ ನಡೆಯುತ್ತಿರುವಂಥ ಅಧಿವೇಶನವನ್ನು ಕೆಲವು ಗಂಟೆಗಳ ಕಾಲ ಕೆಲವು ದಿನಗಳ ಕಾಲ ಮುಂದೂಡುವುದನ್ನು ಎಡ್ಜಾರ್ನ್ಮೆಂಟ್ ಅಂತಾರೆ ನೋಡಿರಿ ಕೆಲವು ದಿನಗಳ ಕಾಲ ಅಥವಾ ಕೆಲವು ಗಂಟೆಗಳ ಕಾಲ ಅವುಗಳನ್ನು ಮುಂದೂಡಿದರೆ ಅದನ್ನು ಅಡ್ಜಾರ್ನ್ಮೆಂಟ್ ಅಂತ ಹೇಳಿ ಕರೀತಾರೆ ಹೌದಾ ನಡೆಯುತ್ತಿರುವ ಅಧಿವೇಶನವನ್ನು ಜಸ್ಟ್ ಮುಂದೂಡೋದು ಅಂತ ಹೇಳಿ ಹೇಳ್ತೀವಿ ಸಿ ಅಡ್ಜಾರ್ನ್ಮೆಂಟ್ನಲ್ಲಿ ಎರಡು ಥರ ಬರ್ತದೆ ಒಂದು ಬರೀ ಅಡ್ಜಾರ್ಮೆಂಟು ಇನ್ನೊಂದು ಅಡ್ಜಾರ್ಮೆಂಟ್ ಸಿಂಧೈ ಅಂತ ಹೇಳ್ತೀವಿ ಇಲ್ಲಿದೆ ನೋಡಿರಿ ಅಡ್ಜಾರ್ಮೆಂಟ್ ಸಿಂಧೈ ಅಂತ ಹೇಳ್ತೀವಿ ಸಿ ಜಸ್ಟ್ ಅಡ್ಜಾರ್ಮೆಂಟ್ ಅಂತ ಹೇಳಿದಾಗ ಸೊ ನಿರ್ ಅನಿರ್ದಿಷ್ಟ ಅವಧಿಗೆ ಅಂತ ಈಗ ನಾನು ಈ ದಿನ ಅಡ್ಜಾರ್ನ್ ಮಾಡ್ತಾ ಇದ್ದೀನಿ ಮುಂದೂಡ್ತಾ ಇದ್ದೀನಿ ಅಂತ ಸಭಾಪತಿ ಹೇಳಿದಾಗ ನೆಕ್ಸ್ಟ್ ಯಾವಾಗ ವಾಪಸ್ ಮೀಟಿಂಗ್ ಸೇರ್ತೀವಂತ ಟೈಮಿಂಗ್ ಹೇಳಿರಂಗಿಲ್ಲ ಡೇಟ್ ಹೇಳಿರಂಗಿಲ್ಲ ಅನಿರ್ದಿಷ್ಟ ಅವಧಿಗೆ ಮಾಡಿದ್ರೆ ದಟ್ ಈಸ್ ಮಾಡುವಂಥದ್ದು ಅಂತೇಳಿ ಅನಿರ್ದಿಷ್ಟ ಅವಧಿಗೆ ಮಾಡುವಂಥದ್ದು ಬರ್ತದೆ ಹಾಗೆ ನಿರ್ದಿಷ್ಟವಾಗಿ ಟೈಮನ್ನು ಅಥವಾ ಡೇಟನ್ನು ನಿಗದಿಪಡಿಸದೆ ಅನಿರ್ದಿಷ್ಟ ಅವಧಿಗೆ ಮುಂದೂಡಿದ್ರೆ ಅದನ್ನು ನಾವು ಅವಧಿ ಬಂದರೆ ಬರೀ ಅಡ್ಜಾರ್ಮೆಂಟ್ ಅಂತ ನಿರ್ದಿಷ್ಟ ಬಂದರೆ ಸಿಂಧೆಯ ಒಳಗೆ ಅಂತ ಹೇಳಿ ನೋಡ್ರಿ ಎರಡು ಪ್ರಕಾರಗಳನ್ನು ಗುರುತಿಸ್ಕೊಂತಾರೆ ನೆನೆ ಅಡ್ಜಾರ್ಮೆಂಟ್ ಸಿಂಧೆ ಆಗಿರೋದು ನಾವು ನೋಡ್ತೀವಿ ಅಂತ ಅದು ರೀ ರೀಸ್ಟಾರ್ಟ್ ಕೂಡ ಆಗಿರೋದು ನಾವು ನೋಡ್ತೀವಿ ಹೇಳಿ ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಪಕ್ಕ ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ಪಕ್ಕ ನೆನ್ಪಿಟ್ಕೊಳ್ಬೇಕಾಗಿರೋದು ಅಡ್ಜಾರ್ನ್ಮೆಂಟನ್ನು ಅಂದರೆ ನಡೆಯುತ್ತಿರುವ ಅಧಿವೇಶನವನ್ನು ಮುಂದೂಡುವ ಅಧಿಕಾರ ನಮ್ಮಲ್ಲಿ ಸಭಾಪತಿಗಳಿಗಿದೆ ಯಾರು ಸೆಷನ್ ಹೆಡ್ ಇರ್ತಾರೆ ಮುಖ್ಯಸ್ಥರು ಇರ್ತಾರೆ ಸ್ಪೀಕರ್ ಇರ್ತಾರೆ ಏನು ಮಾಡ್ತಾರೆ ಅಡ್ಜಾರ್ಮೆಂಟನ್ನು ಮಾಡ್ತಾರೆ ನಡೆಯುತ್ತಿರುವ ಅಧಿವೇಶನವನ್ನು ಮುಂದೂಡುವಂಥ ಅಧಿಕಾರ ಅವರಿಗಿದೆ ಹಾಗೆ ಪ್ರೊರೋಗೇಶನ್ ಅಂತ ಹೇಳಿ ಹೇಳ್ತೀವಿ ಅಂದರೆ ನಡೆಯುತ್ತಿರುವ ಒಂದು ಇಡೀ ಅಧಿವೇಶನವನ್ನೇ ಕ್ಯಾನ್ಸಲ್ ಮಾಡುವಂಥದ್ದು ಅಂತ ಈಗ ನೋಡಿರಿ ಏನು ಬೇಸಿಗೆ ಕಾಲದ ಅಧಿವೇಶನ ಮಾನ್ಸೂನ್ ಸೆಷನ್ ನಡೀತಾ ಇದೆ ಬಟ್ ಏನಾಗ್ತಾ ಇದೆ ಅಂದರೆ ಸೆಷನ್ನಲ್ಲಿ ತುಂಬ ಗದ್ದಲುಗಳು ತುಂಬ ಪ್ರೊಟೆಸ್ಟ್ಗಳು ಹಿಂಗೆ ಮಾಡ್ತಾ ಮಾಡ್ತಾ ಒಂದು ದಿನ ಮುಂದೂಡ್ತಾರೆ ಎರಡು ದಿನ ಮುಂದೂಡ್ತಾರೆ ಏನು ಮಾಡಿದರೂ ಇವರು ಪ್ರೊಟೆಸ್ಟನ್ನೇ ನಿಲ್ಲಿಸೋಂಗಿಲ್ಲ ಅವರು ಹಾಗಾಗಿ ಕಾರ್ಯಕಲಾಪಗಳನ್ನು ಮಾಡೋದು ಕಷ್ಟ ಆಗ್ತದೆ ಯಾವಾಗ ಕಾರ್ಯಕಲಾಪಗಳನ್ನು ನಡೆಸೋದು ಕಷ್ಟ ಆಗ್ತಿದೆ ಈ ಸೆಷನನ್ನು ಇನ್ನು ಮುಂದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ನಡೆಯುತ್ತಿರುವಂಥ ಒಂದು ಇಡೀ ಅಧಿವೇಶನವನ್ನೇ ಕ್ಯಾನ್ಸಲ್ ಮಾಡ್ತಾರೆ ಅದನ್ನೇ ನಾವು ಪ್ರೊರೋಗೇಶನ್ ಅಂತ ಹೇಳ್ತೀವಿ ಇದರಲ್ಲಿ ಬರೀ ಅಧಿವೇಶನವನ್ನು ಅದನಿಷ್ಟಾವಧಿಗೆ ಕೆಲವು ದಿನ ಕೆಲವು ಗಂಟೆ ಇಲ್ಲಿ ಇಲ್ಲಂದ್ರೆ ಒಂದು ಸೆಷನ್ನ ಕ್ಲೋಸ್ ಆಗುತ್ತೆ ಓಕೆ ನೀವು ಹಿಂಗೆ ಮಾಡ್ತಾ ಇದ್ದ್ರಿ ಹಾಗಾಗಿ ಈ ಬಾರಿಯ ಮುಂಗಾರು ಅಧಿವೇಶನ ನಡೆಸೋಕ್ಕಾಗ್ತಿಲ್ಲ ಇಡೀ ಅಧಿವೇಶನ ಕ್ಯಾನ್ಸಲ್ ಮಾಡ್ತಿದ್ದೀವಿ ಮುಂದಿನ ಅಧಿವೇಶನದಲ್ಲಿ ಬೆಟ್ಟಾಗೋಣ ಚಳಿಗಾಲ ಅಧಿವೇಶನದಾಗ ಬೆಟ್ಟಾಗೋಣ ಅಂತ ಹೇಳ್ದಂಗೆ ರೀ ನೋಡ್ರಿ ಅಡ್ಜಾರ್ಮೆಂಟ್ ಮಾಡುವ ಅಧಿಕಾರ ಸಭಾಪತಿಗಳಿಗಿರ್ತದೆ ಆದರೆ ನಡೆಯುತ್ತಿರುವಂಥ ಒಂದು ಅಧಿವೇಶನವನ್ನು ರದ್ದು ಮಾಡುವ ಅಧಿಕಾರ ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ ಪ್ರೆಸಿಡೆಂಟಿಗೆ ಅಧಿಕಾರ ಇರುತ್ತೆ ನೋಡ್ರಿ ಇದು ಸ್ಪೀಕರ್ ಪವರ್ ಅಲ್ಲ ಇದನ್ನೇನ್ಪಿಡ್ಬೇಕಾ ನಡೆಯುತ್ತಿರುವ ಅಧಿವೇಶನವನ್ನು ಕೊನೆಗೊಳಿಸುವ ಅಧಿಕಾರ ದೇಶದಲ್ಲಿ ಯಾರಿಗಿರ್ತದೆ ಪ್ರರೋಗ್ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ ಅಡ್ಜಾರ್ಮೆಂಟ್ ಪವರು ಸ್ಪೀಕರ್ಗಿರ್ತದೆ ಹಾಗೆ ಡಿಸಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ ಅಂದರೆ ಒಂದು ಇಡೀ ಲೋಕಸಭೆಯನ್ನೇ ವಿಸರ್ಜಿಸುವುದು ಅಂತ ಹೇಳಿ ನೋಡ್ರಿ ಇದ್ರ ಕನ್ನಡ ಶಬ್ದ ನೋಡ್ರಿ ಇದು ಮುಂದೂಡುವಿಕೆ ಇದು ರದ್ದುಗೊಳಿಸುವಿಕೆ ಇದನ್ನ ಏನಂತ ಹೇಳಿ ಅಂತಂದ್ರೆ ಡಿಸಾಲ್ವ್ ಮಾಡೋದು ವಿಸರ್ಜಿಸುವಿಕೆ ಅಂತ ಹೇಳ್ತಾರೆ ಇದನ್ನು ವಿಸರ್ಜನೆ ಅಂತ ಹೇಳ್ತಾರೆ ಅಂದರೆ ಒಂದು ವೇಳೆ ಈಗೇನು ಸೆಷನ್ ಇದೆ ಅಥವಾ ಲೋಕಸಭೆ ಇದೆ ಆ ಲೋಕಸಭೆಗೆ ಬಹುಮತ ಇಲ್ಲ ಅಂತ ಗೊತ್ತಾದರೆ ಅಥವಾ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲಪ್ಪ ಸಂಸತ್ತಿಗೆ ಅಂತ ಗೊತ್ತಾದರೆ ಒಂದು ಇಡೀ ಲೋಕಸಭೆಯನ್ನೇ ವಿಸರ್ಜನೆ ಮಾಡ್ತಾರೆ ಅದನ್ನೇ ನಾವು ಡಿಸಲ್ಯೂಷನ್ ಅಂತ ಹೇಳಿ ಕರಿತೀವಿ ಆ ಡಿಸಲ್ಯೂಷನ್ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಪ್ರೆಸಿಡೆಂಟಿಗಿದೆ ಏನು ಮಾಡ್ತಾರೆ ಅಂದ್ರೆ ಈಗ ಒಂದು ಪಕ್ಷ ಅಧಿಕಾರದಲ್ಲಿರ್ತದೆ ಅಧಿಕಾರದಲ್ಲಿರೋ ಪಕ್ಷದ ಮೇಲೆ ವಿರೋಧ ಪಕ್ಷದವರು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತಾರ್ರಿ ಅವಿಶ್ವಾಸ ಗೊತ್ತುವಳಿ ಹೇಳಿ ಕರಿತೀವಿ ಕನ್ನಡದಲ್ಲಿ ಅಂದರೆ ನೀವೇನು ಸರ್ಕಾರ ಅದಿರಲ್ಪ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮಗೆ ಬಹುಮತ ಇಲ್ಲ ನಿಮ್ಮ ಮೇಲೆ ಸಂಸತ್ತಿಗೆ ವಿಶ್ವಾಸ ಇಲ್ಲ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ ಅಂಥೇಳಿ ವಿರೋಧ ಪಕ್ಷದವರು ಏನು ಮಾಡ್ತಾರೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡ್ತಾರೆ ಒಂದು ವೇಳೆ ಅವಿಶ್ವಾಸ ಗೊತ್ತುವಳಿಗೆ ಬಹುಮತದ ಮೂಲಕ ಸಂಸತ್ತಿನೊಳಗೆ ಒಪ್ಪಿಗೆ ಸಿಕ್ತು ಅಂತ ಅಂದ್ಕೊಡ್ರಿ ಅದು ಪಾಸಾಯಿತು ಅಂತ ಅಂದ್ಕೊಡ್ರಿ ಇದರ ಅರ್ಥ ಏನಾಗುತ್ತೆ ಆಡಳಿತ ಪಕ್ಷ ತಮ್ಮ ಬಹುಮತ ಸಾಬೀತು ಮಾಡೋದ್ರಲ್ಲಿ ಫೇಲ್ ಆಗ್ತದೆ ಆ ಥರ ಏನಾದರೂ ಫೇಲ್ ಆಯಿತು ಅಂತಂದರೆ ಸರ್ಕಾರ ಅಧಿಕಾರ ಕಳ್ಕೊಳ್ಬೇಕಾಗ್ತದೆ ಆಗ ರಾಷ್ಟ್ರಪತಿಗಳು ಆ್ಯಕ್ಷನ್ ತೊಗೊಳ್ತಾರೆ ಏನಂತಂದ್ರೆ ಇವ್ರಿಗೆ ಬಹುಮತ ಇಲ್ಲ ನಾನು ಎಂಟೈರ್ ಲೋಕಸಭೆನ ಡಿಸಾಲ್ವ್ ಮಾಡ್ತಾ ಇದ್ದೀನಿ ವಿಸರ್ಜನೆ ಮಾಡ್ತಾ ಇದ್ದೀನಿ ಹಾಗಾಗಿ ಏನಪ್ಪ ಅಂದರೆ ನಾನು ವಿಸರ್ಜನೆ ಮಾಡ್ತೀನಿ ಅಂತೇಳಿ ವಿಸರ್ಜನೆ ಮಾಡ್ತಾರೆ ಹಾಗೆ ಮತ್ತೆ ಮುಂದೆ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಈಗ ವಿಸರ್ಜನೆಯಾಗಿದೆ ಮತ್ತೆ ನೀವು ಲೋಕಸಭಾ ಚುನಾವಣೆಗಳನ್ನು ನಡೆಸಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಲೋಕಸಭೆ ಮತ್ತೆ ಚುನಾವಣಾ ಆಯೋಗದವರು ಲೋಕಸಭೆಗೆ ಚುನಾವಣಾ ನೋಟಿಫಿಕೇಷನ್ಗಳನ್ನು ಮಾಡಿಬಿಟ್ಟು ಮತ್ತೆ ಎಲೆಕ್ಷನ್ಸ್ ಮಾಡಿ ಹೊಸ ಸರ್ಕಾರಗಳನ್ನು ರಚನೆ ಮಾಡೋದು ನಾವು ನೋಡ್ತೀವಿ ಅಂತೇಳಿ ಈ ರೀತಿಯಾಗಿ ಅಂತೇಳಿ ಸೊ ಮೂರು ರೀತಿಯಾಗಿ ನಡೆಯುತ್ತಿರುವಂಥ ಅಧಿವೇಶನಗಳನ್ನು ಟರ್ಮಿನೇಟ್ ಮಾಡ್ಬೋದು ರದ್ದುಗೊಳಿಸ್ಬೋದು ಬಹುದು ಅಂತೇಳಿ ಈ ಎರಡು ಅಧಿಕಾರ ಪ್ರೊರೋಗೇಶನ್ ಮತ್ತು ರೆಸಲ್ಯೂಷನ್ ಪವರ್ ಯಾರಿಗಿದೆ ಪ್ರೆಸಿಡೆಂಟ್ಗೆ ಇದೆ ಇದು ಆ ಲೋಕಸಭೆ ಅಥವಾ ಆ ಸದನದ ಸ್ಪೀಕರ್ಗಿರುತ್ತೆ ಇರುತ್ತೆ ರಾಜ್ಯಗಳಲ್ಲೂ ಕೂಡ ಸೇಮ್ ರಾಜ್ಯಗಳಲ್ಲೂ ಕೂಡ ನೀವು ವಿಧಾನಸಭಾ ತಗೊಳ್ಳಿ ವಿಧಾನ ಪರಿಷತ್ ತೊಗೊಳ್ರಿ ಸಭಾಧ್ಯಕ್ಷರಿಗೆ ಇರ್ತದೆ ಬಿಟ್ಟರೆ ರಾಜ್ಯಪಾಲರಿಗೆ ಇರುತ್ತೆ ಅಂತ ಈ ಪವರ್ಸ್ ರಾಜ್ಯಪಾಲರಿಗೆ ಇರುವುದನ್ನು ನಾವು ನೋಡ್ತೀವಿ ಅಂತೇಳಿ ಸೊ ಈಗ ಏನು ಅಂತಂದರೆ ರೈತರಿಗೆ ಸಂಬಂಧಪಟ್ಟ ಮತ್ತು ಬೇರೆ ಬೇರೆ ಕೆಲವೊಂದಿಷ್ಟು ಬೇಹುಗಾರಿಕೆ ಸ್ಪೈ ಏಜೆನ್ಸಿಗೆ ಸಂಬಂಧಪಟ್ಟ ಕಾಂಟ್ರವರ್ಸಿ ದೇಶದಲ್ಲಿ ನಡೀತಾ ಇದೆ ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದ್ರೆ ನಡೆಯುತ್ತಿರುವ ಅಧಿವೇಶನವನ್ನು ಮುಂದೂಡಲಾಗಿದೆ ಅನ್ನುವಂಥದ್ದು ಅಂತ ಸೊ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನನ್ನ ಮೇಲೆ ಇಟ್ಕೊಡ್ರಿ ಇವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಇವುಗಳು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದ್ದು ಐ ಹೋಪ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಇದ್ದಾವೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳಿದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ನಾವು ಯಾವಾಗಲೂ ವೆಲ್ಕಮ್ ಮಾಡ್ತೀವಿ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಸೆಷನ್ನಲ್ಲಿ ಮತ್ತೆ ಬೇರೆ ಕರೆಂಟ್ ಅಫೇರ್ಸ್ಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು